हमस्मि पुराणानामादयं गुरुणादयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकतो वंदे भगवन्तो पुनः पुनः श्रीमच्छंकर भगवत पूज्यपाद सद्गुरुभ्यो नमः वंदे तं सच्चिदानंदं मतिवर्यं महामतिं वेद वेदांत सारक्यं सद्गुरुं प्रणतोऽस्म्यहं सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानंदं सदाचारं समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः अजीहि भगवो ब्रह्मा अर्थ आगे किंच यौ एवं विधम प्राण विधम प्रति स्वेषु ज्ञातीनां मध्ये प्रति ही प्रतिकूल बुभूषति प्रतिस्पर्धी भविष्यति सह असुरा इव प्राण प्रतिस्पर्धिन नहि वालम न पर्याप्त भार्येभ्यो भरणीभ्यो भवति भर्तुमित्यर्थः अलरे आयतु ಏನು ಮತ್ತು ಏನಪ್ಪ ಅಂತಂದ್ರೆ ಈ ರೀತಿ ತಿಳಿದವನನ್ನ ಅಂದ್ರೆ ಪ್ರಾಣೋಪಾಸಕನಾದವನನ್ನ ಪ್ರಾಣನೇ ನನ್ನ ಆತ್ಮ ಅದೇ ನನ್ನ ಸ್ವರೂಪ ಸರ್ವಾತ್ಮಕರಾದ ಹಿರಣ್ಯಗರ್ಭನೆಂಬ ಪ್ರಾಣನೇ ನಾನಾಗಿದ್ದೀನಿ ಅಂತ ಈ ರೀತಿ ತಿಳಿದಂಥವ್ರನ್ನ ಕುರಿತು ಅಲ್ಲಿ ಮುಂದೆ ಪ್ರತಿಗೆ ಕುರಿತು ಕೆಲಸ ಇನ್ನೊಂದು ಪ್ರತಿ ಹಿ ಅದು ಉಪಸರ್ಗ ಅಲ್ಲ ಪ್ರತಿ ಅನ್ನೋದು ಉಪಸರ್ಗ ಪ್ರತಿರ್ಭುಭೂಷತಿ ಇದೆಯಲ್ಲ ಅದು ಪ್ರತಿ ಹಿ ಬುಭೂಷತಿ ಪ್ರತಿ ಹಿ ಅಂದ್ರೆ ಎದುರಾಳು ಪ್ರತಿಸ್ಪರ್ಧಿ ಅಪೋಸಿಟ್ ಪಾರ್ಟ್ ಅಂತ ಹೇಳಿ ಆಗೋದಕ್ಕೆ ಇಷ್ಟಪಡ್ತಾನೋ ಬುಭೂಷತಿ ಭವಿತು ಮಿಚ್ಚರಿ ನಾನು ಅವನ ಎದುರಾಳಾಗಿ ಇಷ್ಟಪಡ್ತೀನಿ ನನಗೆ ಅವನ ಶತ್ರು ನಾನು ನನಗೆ ಅವನು ಕಂಡ್ರೆ ಆಗೋದಿಲ್ಲ ಯಾವ ಕಾರಣಕ್ಕೂ ನನ್ನನ್ನ ಒಪ್ಪಲ್ಲ ದೊಡ್ಡವನು ಅಂತ ಅವನನ್ನು ಫಾಲೋ ಮಾಡೋದಿಲ್ಲ ಅವನ ಮಾತು ನಾನು ಯಾಕೆ ಕೇಳ್ಬೇಕು ನನಗಿಂತ ಯಾವ ದಿವಸ ದೊಡ್ಡವನು ನಾನು ಯಾಕೆ ಕಮ್ಮಿ ಅವನಿಗಿಂತ ಈ ರೀತಿಯಾದ ಒಂದು ಹಠ ತೊಟ್ಕೊಂಡು ಪ್ರಾಣೋಪಾಸಕರಿಗೆ ಅವನು ಕೊಡುವ ಗೌರವ ಅವನು ಕೊಡುವ ಮರ್ಯಾದೆ ಸಹಿಸ್ಕೊಳಲ್ಲ ಅವನಿಗೆ ತಡ್ಕೊಳಕ್ಕಾಗಲ್ಲ ಈ ರೀತಿ ಆದವರಾದರೆ ಹೇಗೆ ಅಲ್ಲಿ ಮುಖ್ಯ ಪ್ರಾಣಿಗೆ ಪ್ರತಿಸ್ಪರ್ಧಿ ಆಗಿರ್ತಕ್ಕಂತಹ ಹಸುರೆಲ್ಲ ಹಾಳಾ ಹೋದರೋ ಅದೇ ರೀತಿ ಈ ಉಪಾಸನೆಗೆ ಪ್ರತಿಸ್ಪರ್ಧಿ ಆಗಿರ್ತಕ್ಕವರೆಲ್ಲ ಹಾಳಾ ಹೋಗೋದು ಅಲ್ದೇ ತಾವು ಯಾರನ್ನು ಭರಿಸಬೇಕೋ ಭಾರ್ಯೆ ಬ್ಯಾರೇನೋ ಹೊರ್ತು ಯೋಗ್ಯ ಭಾರ್ಯಾ ಯಾರನ್ನು ಭರಿಸಬೇಕೋ ಅವ್ರು ಭಾರ್ಯರು ಭಾರ್ಯನ ಹೆಂಡತಿಗೂ ಭಾರ್ಯ ಬಿಯಾರಿಸಲು ಬಂದಿರೋದು ಹೆಂಡತಿಗೆ ಮದುವೆ ಆದ್ಮೇಲೆ ಹೆಂಡತಿಯನ್ನ ಭರಣೆ ಮಾಡೋದು ನಿನ್ನ ಜವಾಬ್ದಾರಿ ಅದೇ ನಿನ್ನ ಭಾರ್ಯೆ ಏನಂತ ತ್ವಯಾ ಭರ್ತು ಯೋಗ್ಯ ತವ ಭಾರ್ಯ ಅಂತ ನಿನ್ನಿಂದ ಭರಿಸುವುದಕ್ಕೆ ಯೋಗ್ಯವಾದವಳು ನಿನ್ನ ಭಾರ್ಯ ಭಾರ್ಯ ಶಬ್ದ ಯೋಗಿಕಾರ್ಥವೇ ಹೊರತು ಎಲ್ಲೂ ಸಂಸ್ಥೆ ಇಲ್ಲ ಬಲ್ಮಟ್ಟಿಗೆ ರೂಢಿರ್ತ ಕೆಲವು ಉಣಾದಿಲ್ಲ ರೂಢಿರ್ತ ಆಗಿರ ಸಾಮಾನ್ಯವಾಗಿ ಅಷ್ಟು ಕ್ರಿಯಾಪದಾರ್ಥ ಎಲ್ಲ ಯೋಗ್ಯ ಯೋಗಿಕಾರ್ಥವೇ ಯಾರನ್ನು ಭರಿಸಬೇಕು ಅಂತ ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮಂದಿರ್ ಇರ್ಬೋದು ಮಕ್ಳು ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ಅತ್ತೆ ಮಾವ ಏನ್ ಮನೆ ಬಂದಿದ್ದಿರ್ಬೋದು ಹೆಂಡತಿ ತಂದೆ ತಾಯಿ ಎಲ್ಲನೂ ಭರಿಸ್ಬೇಕು ಅಂದ್ಕೊಂಡಿದ್ರೆ ಆ ಭರಿಸೋದಕ್ಕೆ ಸಮರ್ಥರಾಗೋದೇ ಇಲ್ಲ ಅವ್ರನ್ನ ಹೊತ್ತೊತ್ತಿಗೆ ಅನ್ನ ಬಟ್ಟೆ ಮೆಡಿಸಿನ್ ಔಷಧಿ ಮೆಡಿಕಲ್ ಟ್ರೀಟ್ಮೆಂಟ್ ಅದನ್ನ ಮಾಡ್ಸೋಕೆ ಅವ್ರಿಗೆ ಆಗೋದೇ ಇಲ್ಲ ಅವರಿಗೆ ಅಥ ಪುನಃ ಜ್ಞಾತೀನಾಂ ಮಧ್ಯೆ ಭಾಗಾದಯಃ ಇವ ಪ್ರಾಣಂ ಏದಂ ಏವಂ ವಿಧಂ ಭಾಗಾದಯಃ ಇವ ಪ್ರಾಣಂ ಅನುಗತಃ ಭವತಿ ಅನುಗತಃ ಭವತಿ ಯೋವಾ ಏತಂ ಏವಂ ವಿಧಂ ಅನ್ವೇವ ಅನ್ವೇವ ಅನುವರ್ತಯನ್ನೇವ ಅನುವರ್ತಯನ್ನೇವ ಆತ್ಮೀಯಾನ್ ಭಾರ್ಯಾನ್ ಭೂರುಷತಿ ಆತ್ಮೀಯಾನ್ ಭಾರ್ಯಾನ್ ಭೂರುಷತಿ ಭರ್ತುಮಿಚ್ಛತಿ ಭರ್ತುಮಿಚ್ಛತಿ ವಾಗಾದಯಃ ಪ್ರಾಣಾನುವೃತ್ಯ ಯಸೈವ ವಾಗಾದಯಃ ಪ್ರಾಣಾನುವೃತ್ಯ ಭೂರುಷವಃ ಆಸನ್ ಆತ್ಮ ಭೂರುಷವಃ ಆಸನ್ ಅಚ ಪುನಃ ಹಾಗಿಲ್ಲದೆ ಇನ್ಯಾರಾದರೋ ಇದೇ ಜ್ಞಾತಿಗಳ ಬೇಕೇನೆ ಅಯ್ಯೋ ಇವನು ಪ್ರಾಣೋಪಾಸಕನ ಮಹಾತ್ಮ ಕಣಪ್ಪ ಅವನು ದೊಡ್ಡವನು ಕಣಪ್ಪ ಅವನು ಏನ್ ಹೇಳ್ತಾನೋ ಹಾಗೆ ನಡ್ಕೊಂಡು ಕಷ್ಟ ಅದು ಪರವಾಗಿಲ್ಲ ಅವನಿಗೆ ನಾನು ಪ್ರತಿಸ್ಪರ್ಧಿಯಾಗಿರೋಲ್ಲ ಅವನ ವಿಷಯಕ್ಕೆ ಕೆಟ್ಟ ಮಾತಾಡೋಲ್ಲ ಕೆಟ್ಟದಾಗಿ ನಡ್ಕೊಳಲ್ಲ ನೀವಾಗಿ ಗೌರವವಾಗಿ ಅವನು ಬೇಕಾದ್ರೆ ತಂದುಕೊಟ್ಟು ಆತ್ಮೀಯವಾಗಿ ಅವನ ಕಷ್ಟ ಅವ್ನು ಬೈದ್ರು ನಾನು ಏನ್ ಮಾಡಿದ್ರು ಪ್ರತಿ ಬೈಯಲ್ಲ ಯಾವುದೇ ಕಾರಣಕ್ಕೂ ನಾನು ಅವನಿಗೆ ವಿರುದ್ಧ ನಡ್ಕೊಳಲ್ಲ ಅಂತ ಹೇಳಿ ಈ ರೀತಿ ಭಾಗಾದಿಗಳು ಯಾವ ರೀತಿ ಪ್ರಾಣನನ್ನ ಒಪ್ಕೊಂಡಿದಾರೋ ಪ್ರಾಣನ ಆಶ್ರಯಿಸಿಕೊಂಡು ದೊಡ್ಡವರಾದರೋ ಯಜ್ಞ ರೂಪಣ ಪಡ್ಕೊಂಡ್ರೋ ಅದೇ ರೀತಿ ಇವನು ಪ್ರಾಣೋಪಾಸನ ಅನುಸರಣೆ ಮಾಡ್ತಾನೋ ಏವಂ ವಿಧಂ ಈ ರೀತಿ ಯೋಹ ಅನು ಅನ್ವಯ ವಾರ್ತೆ ಅನುಸರಿಸ್ಕೊಂಡೇ ಅದ್ರ ಜೊತೆಯಲ್ಲಿ ಇದ್ಕೊಂಡೇ ಏ ಮಾಡ್ಕೊಂಡೇ ಇರ್ತಾನೋ ಹಾಗೆ ಇದ್ಕೊಂಡು ತನ್ನ ಆತ್ಮೀಯಾನ್ ಭಾರ್ಯ ತನ್ನವಾಗಿರ್ತಕ್ಕಂತಹ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮನ ಭರಿಸುವುದಕ್ಕೆ ಇಷ್ಟಪಡ್ತಾನೆ ಅಂತ ಆದ್ರೆ ಈಗ ವಾಗಾದಿಗಳನ್ನೆಲ್ಲ ಪ್ರಾಣ ಹೊತ್ಕೊಂಡಿದ್ದಾನೋ ಹಾಗೆ ಇವನು ಕೂಡ ಎಲ್ಲರೂ ಹೊತ್ಕೊಂಡ ಪ್ರಾಣೋಪಾಸಕ ಅನುಸರಣೆ ಮಾಡೋನು ಪ್ರಾಣೋಪಾಸಕ ಅಲ್ಲ ಪ್ರಾಣೋಪಾಸಕ ಹೊತ್ಕೊತಾನೆ ಇದು ಹೇಳಲೇಬೇಕಾಗಿಲ್ಲ
ಪ್ರಾಣೋಪಾಸನೆಯನ್ನು ಅನುಸರಣೆ ಮಾಡಿದವನು ಕೂಡ ಎಲ್ಲರನ್ನು ಹೊತ್ಕೊಂಡ್ಬಿಡ್ತಾನೆ, ಆ ಶಕ್ತಿ ಇವನಿಗೂ ಬಂದ್ಬಿಡುತ್ತೆ. ಹೇಳ್ತಾರೆ ಭಾಗಾದಿಗಳನ್ನು ಪ್ರಾಣಾನುವೃತ್ತಿಯಿಂದ ತಮ್ಮನ್ನು ಹೊತ್ಕೊಂಡವರು ಹೇಗಾದರೋ ಅದೇ ರೀತಿ ಸಹೈವ ಅಲಂ ಪರ್ಯಾಪ್ತ ಸಹೈವ ಅಲಂ ಪರ್ಯಾಪ್ತ ಭಾರ್ಯೇಭ್ಯ ಭರಣಿಯೇಭ್ಯೋ ಭವತಿ ಭರ್ತುಂ ಭಾರ್ಯೇಭ್ಯ ಭರಣಿಯೇಭ್ಯ ಭವತಿ ಭರ್ತುಂ ನೇತರ ಸ್ವತಂತ್ರ ಸಹೈವ ಅಂದ್ರೆ ಸಹ ಹೈವ ಅಂದ್ರೆ ಸಹ ಸಹ ಏವ ಅಲ್ಲ ಸಹ ಆತನು ಮಾಡಿಯೇ ಮಾಡುತ್ತಾನೆ ಹೈವ ಅಂತ ಹ ಏವ ಅಲಂ ಅಂದ್ರೆ ಪರ್ಯಾಪ್ತ ಅಂತಾನೆ ತಕ್ಕವನು ಯೋಗ್ಯನು ಸಿಟ್ ಫಿಟ್ ಸಮರ್ಥ ಆಗ್ತಾನೆ ಯಾರನ್ನು ಭರಿಸಬೇಕೋ ಯಾರನ್ನು ಹೊತ್ಕೋಬೇಕೋ ಯಾರ ಯೋಗಕ್ಷೇಮ ಜವಾಬ್ದಾರಿನ ವಹಿಸ್ಕೊತಿದ್ದಾನೋ ಅವನು ವಹಿಸ್ಕೋಕೆ ಕರೆಕ್ಟಾಗಿ ವಹಿಸ್ಕೊತಾನೆ ಚೆನ್ನಾಗಿ ನೋಡ್ಕೊತಾನೆ ಕಾಲ ಕಾಲಕ್ಕೆ ಊಟ ತಿಂಡಿ ಬಟ್ಟೆ ಬರೆ ಔಷಧಿ ಮನೆ ಮಡಿ ಎಲ್ಲವನ್ನು ನೋಡ್ಕೊಂಡು ಚೆನ್ನಾಗಿ ನೋಡ್ಕೊತಾನೆ ಈ ಪ್ರಾಣೋಪಾಸನೆ ಅನುಸರಣೆ ಮಾಡಿದಂತಹ ಸಾಮಾನ್ಯ ಲೌಕಿಕ ಗೃಹಸ್ಥ ಉಪಾಸಕ ಬಿಡು ಅವನು ಟಾಪ್ ಮೋಸ್ಟ್ ಉಪಾಸಕರನ್ನು ಅನುಸರಣೆ ಮಾಡಿದವರಿಗೆ ಪುರುಷತ್ವಲ್ವೇ ತತ್ವಜ್ಞಾನಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಆ ತತ್ವಜ್ಞಾನ ಉಪಾಸನೆ ಮಾಡುವವರಿಗೇನೆ ಅಹಿಕ ಫಲಗಳು ಆಗ್ಬಿಡುತ್ತೆ ಅಂತ ಎಂ ಲೋಕಂ ಮನಸಾ ಸಂವಿಭಾತಿ ಶುದ್ಧ ಶುದ್ಧ ಸತ್ವ ಕಾಮ ಇದೆ ಯಾವಷ್ಟ ಕಾಮ ತಂತಲ್ಲೋಕಂಜೈತೆ ತಾವಷ್ಟ ಕಾಮ ತಸ್ಮಾದ ಆತ್ಮಜ್ಞಂ ಶಸ್ತ್ರೀಯ ಭೂತಿ ಕಾಮ ಅಂತ ಸಮೃದ್ಧಿ ಕಾಮನಾದವನು ಆತ್ಮಜ್ಞಾನಿನ ಆರಾಧನೆ ಮಾಡಿದ್ರೆ ತನ್ನ ಅಹಿಕವಾದ ಎಲ್ಲ ಸಂಪತ್ತನ್ನು ಹೊಡ್ಕೊಳ್ತಾನೆ ಅಂತ. ಇನ್ನು ಐಹಿಕ ಸಂಪತ್ತನ್ನು ಬೇಕಿಲ್ಲ, ನನ್ನ ಪುನರ್ಜನ್ಮವನ್ನ ಇಷ್ಟಪಡೋದಿಲ್ಲ, ಪುನರ್ಜನ್ಮವನ್ನು ಮೀರ್ಬೇಕು ಅಂತ ಬೇಕಿಟ್ರೆ ಏ ಶುಕ್ರಮೇತ ದತಿ ವರ್ತಂತಿ ಧೀರೋ ಅಂತ ಹೇಳಿ ರೇತೋ ಬೀಜವನ್ನು ಮತ್ತೆ ಪಡ್ಕೊಳ್ಳೋದಿಲ್ಲ, ರೇತಸಿಗೆ ಹೋಗೋದೇ ಇಲ್ಲ, ಅವರು ಅವ್ರ ಸತ್ವಜ್ಞಾನ ಪಡ್ಕೊಂಡು ಮುಕ್ತರಾಗ್ಬಿಡ್ತಾರೆ ಅಂತ ಅದು ಹೋಗಲಿದೆ. ಸತ್ವಜ್ಞಾನಿ ಆರಾಧನೆಯಿಂದ ದೇವಸ್ಥಾನದ ದೇವತಾರಾಧನೆಗಿಂತಲೂ ಉತ್ತಮ ಇದು ಅಂತ. ದೇವಸ್ಥಾನದ ದೇವತಾರಾಧನೆ ನೀನ್ ಭಾವನೆ ಮಾಡಬೇಕು, ಅದು ಪ್ರತ್ಯಕ್ಷ ಕಣ್ಣಿಗೆ ಕಾಣ ಹಾಗೆ ಅದು ಶಿಲಾಮಿಶ್ರೆ. ಆದ್ರೆ ಇವನು ಚೇತನಾದಂತಹ ನಮ್ಮೊಳಗೆ ಮಾತಾಡುವ ಓಡಾಡುವ ಪರಮಾತ್ಮ ಯಾರು ತತ್ವಜ್ಞಾನ. ಅದರಿಂದ ನಮ್ಮ ಅನುಭವಕ್ಕೆ ನಮ್ಮ ವಿಜ್ಞಾನ ಇತ್ಯಾದಿ ತುಂಬಾ ಹತ್ತಿರ ಇವನು ವಿಶೇಷ. ಸರ್ವಮೇತ ಪ್ರಾಣಗುಣ ವಿಜ್ಞಾನ ಫಲ ಮುಕ್ತಂ ಸರ್ವಮೇತ ಪ್ರಾಣಗುಣ ವಿಜ್ಞಾನ ಫಲ ಮುಕ್ತಂ ಎಲ್ಲವೂ ಪ್ರಾಣನಿಗೆ ಈ ಗುಣವಿದೆ ಅಂತ ಹೇಳಿ ಆ ಉಪಾಸನೆ ಮಾಡೋಕ್ಕೂ ಸಹ ಹೇಳಿದ್ರು. ಪ್ರಾಣದ ಈ ಗುಣ ಇದೆ, ಪ್ರಾಣ ಜಗತ್ತನ್ನೇ ಹೊಸ್ಕೊಂಡಿದ್ದಾನೆ, ಪ್ರಾಣ ಎಲ್ಲನೂ ಧಾರಣೆ ಮಾಡ್ಕೊಂಡಿದ್ದಾನೆ. ಆ ಪ್ರಾಣದ ಸಹಜವಾದ ಗುಣ ಅದು. ಪ್ರಾಣ ಗಿಡ ಮರ ಬಳಿ ಹೊತ್ತು ನಿಂತ್ಕೊಂಡ್ರು ಪ್ರಾಣ ಹೆಕ್ಕಿದ್ರೆ ಅಡಿಕೆ ಮರ ತೆಂಗಿನ ಮರ ಒಂದ್ ನಾಲ್ಕಡಿ ಅಷ್ಟೇ ಹೋಗಿರುತ್ತೆ, 3 ಅಡಿ 4 ಅಡಿ ಇದು ಹೋಗಿರುತ್ತೆ ಬೇರು. ಅದು ಎತ್ತರ 50 ಅಡಿ 60 ಅಡಿ ಬೆಳೆದಿರುತ್ತೆ, ಗಾಳಿ ಹೀಗೆ ತೂಗ್ತಾ ಇದ್ರು ಕೂಡ ಬೀಳೋದಿಲ್ಲ. ಕಾರಣ ಏನಂದ್ರೆ ಕಚ್ಕೊಂಡಿರುತ್ತೆ ಪ್ರಾಣ. ಇನ್ನು ಅರಳಿ ಮರ ಇದ್ರ ಮರ ಎಲ್ಲ ಬಾರಿ ಬಾರಿ ಆಳ ಹೋಗಿರುತ್ತೆ, ಆ ಬೇರು 10 ಅಡಿ 20 ಅಡಿ 30 ಅಡಿ ಆಳ ಹೋಗಿರುತ್ತೆ. ಆದ್ರೆ ತೆಂಗಿನ ಮರ ಅಡಿಕೆ ಮರ ಇದೆಯಲ್ಲ 4 ಅಡಿಗಿಂತ ಜಾಸ್ತಿ ಹೋಗಿರಲ್ಲ, 3 ಅಡಿ 4 ಅಡಿ ಸುತ್ತ ತೆಗೆದ್ಬಿಟ್ಟ ಹುಡ್ಕೊಂಡ್ಬಿಡ್ತೇವೆ ಮರ ನಿಲ್ಲಲ್ಲ ಮರ. ಆದರೆ ಅದು 3 ಅಡಿ 4 ಅಡಿಲೇ ಅಷ್ಟೆ ಹಿಡ್ಕೋಬೇಕಾದ್ರೆ ಅಲ್ಲಿ ಕಚ್ಕೊಂಡ್ರು ಪ್ರಾಣ ನೆಲವನ್ನ. ಪ್ರಾಣ ಗಿಡ ಮರ ಬೆಳೆಯಲು ಹೊತ್ಕೊಂಡಿದ್ದಾನೆ, ಅದನ್ನ ಬೆಳೆಸ್ತಾನೆ, ಪೋಷಣೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅಂದ್ರೆ ಪ್ರಾಣನೇ ಜಗತ್ತಿನ ಮೂಲ ಪುರುಷ, ಜಗತ್ತಿನ ಆಧಾರ ಪುರುಷ, ಜಗತ್ತಿನ ಸಮಸ್ತ ಪೋಷಕನಾಗಿರ್ತಕ್ಕವನು ಅಂತ ಹೇಳಿ ಆ ರೀತಿ ಭಾವನೆ ಮಾಡ್ತಾ 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 ಉಪಾಸಕನಿಗೂ ಆ ಶರೀರಕ್ಕೂ ಆ ಗುಣ ಅದಕ್ಕೆ ಬರುತ್ತೆ ಅಂತ. ಇವಾಗ ಆ ಪ್ರಾಣ ಇನ್ನೊಂದು ಗುಣ, ಅವನು ಅಂಗೀರಸ ಅಂತ ಗುಣ ಹೇಳ್ಬೇಕು ಅಂತ ಹೇಳಿ ಹೊರಡ್ತಾ ಇದೆ. ಸೋ ಅಯಾಸ್ಯ ಅಂಗೀರಸೋ ಅಂಗಾನಾಗೋ ಹಿರಸ ಸೋ ಅಯಾಸ್ಯ ಅಂಗೀರಸೋ ಅಂಗಾನಾಗೋ ಹಿರಸ ಅಂಗಾನಾಗೋ ರಸ ಪ್ರಾಣೋ ವಾ ಅಂಗಾನಾಗೋ ರಸ ಅಂಗಾನಾಗೋ ರಸ ಪ್ರಾಣೋ ಹಿ ವಾ ಅಂಗಾನಾಗೋ ರಸ ಕಸ್ಮಾಚ ಅಂಗಾತ್ ತಸ್ಮಾತ್ ಯಸ್ಮಾತ್ ಕಸ್ಮಾಚ ಅಂಗಾತ್ ಪ್ರಾಣ ಉತ್ಕ್ರಾಮತಿ ತದೇವ ದಕ್ಷಿಷ್ಯತಿ ಏಷ ಹಿ ವಾ ಅಂಗಾನಾಗೋ ರಸ ಸೋ ಅಯಾಸ್ಯ ಅಂಗೀರಸ ಅಂಗಾನಾಗೋ ಹಿ ರಸ ಪ್ರಾಣೋ ವಾ ಅಂಗಾನಾಗೋ ರಸ ಪ್ರಾಣೋ ಹಿ ವಾ ಅಂಗಾನಾಗೋ ರಸ ತಸ್ಮಾತ್ ಯಸ್ಮಾತ್ ಕಸ್ಮಾಚ್ಚ ಅಂಗಾತ್ ಪ್ರಾಣ ಉತ್ಕ್ರಾಮತಿ ತದೇವ ದಕ್ಷಿಷ್ಯತಿ ಏಷ ಹಿ ವಾ ಅಂಗಾನಾಗೋ ರಸ ಸಹ ಅಂದ್ರೆ ಪ್ರಾಣ ಕೀದೃಶ ಪ್ರಾಣ ಅಯಾಸ್ಯ ಅಯಾಸ್ಯ ಆಸ್ಯ ಭವ ಆ ಬಾಯಲ್ಲಿ ತೋರು ಬರುವಂತಹ ಆ ಪ್ರಾಣನು ಯಾರು ಗೊತ್ತವನು ಅಂಗೀರಸನಾಗಿದ್ದಾನೆ ಅಂಗೀರಸನಾಗಿದ್ದಾನೆ ಅನ್ನೋದು ಒಂದು ಇದು ವಿಷಯ. ಅದಕ್ಕೆ ಅಂಗಾನಾಗುಂಭಿ ರಸ ಅದು ಅನುಭವ ತೋರಿಸ್ತಾ ಇದೆ. ಅವನ ಅಂಗವಿದ್ರೆ ರಸವಲ್ಲವೇ ಅವನು ಅಯಾಸ್ಯ ಅಂಗೀರಸ ಅಯಾ ಬಾಯಲ್ಲಿ ತೋರುವಂತಹ ಅಂಗೀರಸ ಅನ್ಸ್ಕೊಂಡಂತಹ ಪ್ರಾಣನು ಅಂಗವಿಗೆ ರಸನಾಗಿದ್ದಾನೆ. ಪ್ರಾಣೋ ವಾ ಅಂಗಾನ ಇದು ಅವಧಾರಣೆ.
பிராணமே அங்காங்களுக்கெல்லாம் ரசனம். பிராணோவா அங்காதா, பிராணோஹிவா லோகானுபவத்துக்கு வச்சா, லோக்கத்துல யாரு இருந்தாலும் கேளு ஏன்று மனுஷன மனுஷத்தா மனுஷன பதுக்கு எள்ளி வருகிறே, எள்ளி வரைக்கும் பிராணம் இருக்கா அல்ல வரைக்கும் கட்டணம் பதுக்கா, அவர் இப்பத்த காயிலும் மூவத்த காயிலும் நடத்த காயிலும் சத்குள்ள அவன் ஹேனான தொம்பத்தாக்கு சாதி ஹவுது அவன் ஹேனான தொம்பத்தெண்டு ரமத்தே தஸ்பின் உத்த ஜீர்ணே ஷயார் இருக்கானே தொம்பத்தைந்து தொம்பத்தெட்டு சாய் இருக்கேன் பிளட் எடுத்தா இருக்கானே அல்ல பிராணம் ஆட்டாடுதான் இருக்கேன் ஹோகிறதா கேசதா வேக மத்திய வயசுலே பால்ய வயசுலே ஹோகிட்டார் ஆகி அங்ககளுக்கு ரசா அங்ககளுக்கு சரீராவயங்களுக்கு ரசானு சார ஜிஷ்டு ஈருளி ஆகிறது பிராணனே அந்த ஹி அனதோ அனுபவம் ஹேட்டானே ஆகல்வே அந்த ஆக்கே எஸ்மாக்கஸ்மாத் இந்த ஸ்தான விஷயம் இன்சாத்து இல்ல கண்ணிந்த ஹோகுது கையிந்த ஹோகுது அந்த அங்கங்கிருந்த ஹோகுது கூட அதே சுஷி அங்க ஒழுகோபடுத்து அது இதா விடுத்து இதே டெட்டா விடுத்த கையிந்த ஹோதால கை டெட்டா விடுத்த அது அது இது தேக அவயவாகி அட்கொண்டிது கூட அதே பார விடுத்த பார கண்டிந்த பிராண சேர்ப்பதாகிந்திரே ஹங்குராகிருத்தல பிராண சம்பந்த கழிச்சுக்கப்படுத்து அந்த கையாகலி காலாகலி இன்னும் தமிழாகலி அது ஏன்னு வந்தது யூசிதான் அது அப்போ வந்து கல்கட்டுகளுக்கு பாரா விடாது கைங்க சுஷ்யதி அது இருந்தா ஏசிஹிவா அந்த இது நல்லவே அங்கங்களுக்கு ரசான் சரி இதுக்கு அவன் உபாசம் பண்ணிருக்கோம் பிராணதே அங்கங்களுக்கெல்லாம் ரசா சரி அங்கக்கல்ல விஸ்வக்கே ரசா விஸ்வக்கே திருளு ஜகத்துக்கு திருளவனு அவன் இல்ல அந்த யாவதுக்கு கிம்மத்தில் பெலை இல்ல ஏனும் அஸ்தித்வனே இல்ல அவனே ஈ ஜகத்தின சார பிரதானே சரி புருஷத்து கட்டுக்கொண்டந்த ஒன் விசேஷ இதன் ஆ தேவதா ரூபத்தின் நானாகிதின்னு பாவனை பண்ணும் இதன் விஜ்ஞானிகள் கட்டுக்கொண்டிருந்தாரு ஏனு அந்த எனர்ஜியில் கட்டுக்கொண்டிருந்தாரு ஈ ஜகத்துல எனர்ஜி தூக்கொண்டது எனர்ஜி ஆயிருக்கு ஆ எனர்ஜி அன்னுவந்த திருஷ்டி இல்ல அது பௌத்திக திருஷ்டி அது ஐந்திரியக்க திருஷ்டி சாஸ்திரிய திருஷ்டி அல்ல அது தேவதா பாவனை இல்ல இவரு சேத்தனா ரூபாத பிராண தேவத்தை ஹிரண்ய கர்ப்பா ஹேகி ஆ சரீரக்கு ஒப்ப ஜீவா நிதானோ சேத்தனானு அவனிக்கு ஆ தேகத்தில் தானும் புத்திமான இது ஆ இந்திரியதில் ஆ மனசுல பிரதியொந்து தேகங்களும் ஜீவ இது சேத்தனாத ஆத்ம இது ஆ தேகத்தான் படுக்கணும் ஆகிய சமஷ்டி பிராணு தாயதில்லி ஒப்ப சேத்தனாத அவனுக்கு ஹிரண்ய கர்ப்ப தேவத்தை அவனும் நனுகு நிலுகு எல்லக்கும் ஆத்மனாயினாரு வியாபாரிக பிரபு பரமார்த்தவாகி ஹிரண்ய கர்ப்பருக்கும் பிராணக்கும் முக்கியாத்மா புருஷத்து ஹேழ்வந்த நிர்குண நிர்விசேஷனார ஆத்மா அது முந்தின ஸ்டெப்பதும் அது வியாக்கிருத்த மீறித பிரபஞ்ச இது வியாக்கிருத பிரபஞ்சத ஒழுகின விசார விடுபடியாக ஜகத்து தோரிக்கை ரூபாத விஸ்வ ரூபத்திலே விஸ்வாத்மனாத ஜெகதாத்மனாக இருக்கத்தக்க சூத்தாத்மா அந்த பிராணமே அவனே ஜெகத்தின் விஸ்வக்கே ராஷ்டிரபதி அவன் ஹிரண்ய கர்ப்பா இதால விஸ்வக்கே ராஷ்டிரபதி அதனால குலோகத்திலே ஒளியாகும் இந்த மகானுபாவம் அவனு அங்கெல்லாம் அவனே அத்தியாத்மாக்கு பிராணாந்திவி ஆதிபூசிக்கு வாயு அந்திவி ஆதி தெய்வீகம் ஹிரண்ய கர்ப்பாதி ஒன்றே மூணு ரூபா காரியகரணானாம் ஆத்மத்த பிரதிபாதனாய பிராணஸ்ய அங்கீரசத்வம் உபநிஷ்டம் சுவயாச அங்கீர்தாய் ஹிந்து சுவயாச அங்கீர்தாமி ஹிந்துசார பந்தோம் யாத்தக்கால் பந்தோம் இது தேகேந்து இருக்கல அவனே ஆத்மாயிதானே அந்த தெரிசுக்கொழுக்காது காரியான சரீர கரணான இந்திரியா காரிய கரணானம் தேகேந்திரியானம் ஆத்மத்வா அந்த அதுல திருளு சார்வாகிதே என்று தெரிசுக்கொடுக்கோசராகி ஒந்த ஹத்துக்கு பிராணமே ஆங்கிரசா அந்த சரி ஹிந்து உபன்யாசா மாடிச்சு தெரிசுக்கொட்டது எல்லு அது எட்டனே மந்திர பேஜம் நூறா ஹத்து தேகோச்சு கொடு சோபு ஜோன யுத்தமசக்தேகி அயமாசே அந்தி ஓ அயாச ஆங்கீசு அங்காந்தோம் எட்டனே மந்திரம் பந்தோம் பாஷிக்காரு கேப் கட்டிட்டாரு பாஷிக்காரு ஓதோ நீங்க மறுத்திருபோதோ நமக்கு கேப் நமக்கு குருட ஆ ஹக்க ஹசிவாக ஹிந்தி நிற்கொண்டு ஹோக்தா ஹாகினே நம் முன் முந்தை ஹோதாக ஹிந்தி மறுத்துடுத்தீவி பாஷிக்காரு ஒன்றும் மறுத்திரல ஹிந்தே அங்காங்க ஒன்று காரியக்கரங்களுக்கெல்லாம் தேகேந்திரக்கல்ல அவனே திருளு சாரவாகிதானே அனுச்சா ஹேத்து ಅದು ಹೇಗೆ ಪ್ರೂವ್ ಮಾಡಿಲ್ಲ ಅಲ್ಲಿ ಯುಕ್ತಿ ಕೊಟ್ಟಿಲ್ಲ ಇವಾಗ ಯುಕ್ತಿ ಕೊಡ್ತಾ ಇದೆ ಅಂತ ಹೌದು ವಿರಾಟ್ ಪುರುಷ ಎಲ್ಲ ದೇವತೆಗಳು ಅಷ್ಟು ಎಲ್ಲ ವಿಶ್ವ ಸೇರಿಕೊಂಡು ಹೇಳಿದಪ್ಪ ಅದು ಬನೀನ್ ಹಾಕೊಂಡು ಅಂಗಿ ಹಾಕೋ ಹಾಗೆ ಇದೆ ಜೀವ ಹಿರಣ್ಯ ಗರ್ಭ ತೊಟ್ಕೊಂಡು ಆಮೇಲೆ ವಿರಾಟ್ ಪುರುಷ ತೊಟ್ಕೊಂಡ
ಪರಮಾತ್ಮನಿಗೆ ಹಿರಣ್ಯ ಗರ್ಭ ಮೊದಲನೇ ಅಂಗಿ, ಎರಡನೇ ಅಂಗಿ ಇದು ವಿರಾಟ್ ಪುರುಷ ಪಂಚಭೂತ. ಹಾಗೆ ವಿರಾಟ್ ಪುರುಷನೇ ವೈಶ್ವಾಮರ ವಿಶ್ವ ಅಂತೇಳಿ ಕರೀತಾರೆ. ಅವನ ಒಳಗಿನ ತಿರುಳಾಗಿರುವ ಆತ್ಮನು ಸಮಷ್ಟಿ ಮನೋಮಯ ಆತ್ಮ ಪ್ರಾಣಾತ್ಮ ಹಿರಣ್ಯ ಗರ್ಭ. ಅವನು ಇನ್ನು ಚೇತನನಾದ ಆತ್ಮನ ಪ್ಯೂರ್ ಕಾನ್ಶಿಯಸ್ನೆಸ್ ಇದೆಯಲ್ಲ ಅದು ಪರಮಾತ್ಮ. ಅದು ಅದರಲ್ಲಿ ವಿಕಾರ ಇಲ್ಲ, ಅದ್ರಲ್ಲಿ ಚೇಂಜ್ ಇಲ್ಲ, ಅದರಲ್ಲಿ ಇದಿಲ್ಲ. ಹಿರಣ್ಯ ಗರ್ಭ ಪ್ರಾಣಾತ್ಮನಲ್ಲಿ ಪ್ರತಿ ಕ್ಷಣಕ್ಕೂ ಬದಲಾವಣೆ ಇದೆ. ಅವನು ಬದಲಾವಣೆ ಆಗಿ ವಿಕಾರವಾಗೋದ್ರಿಂದಲೇ ಜಗತ್ ಬದಲಾವಣೆ ಅರ್ಥವಾಗುತ್ತೆ. ಅವನಲ್ಲಿ ಕ್ರಿಯೆ ಇಲ್ಲ ಅಂದ್ರೆ ಜಗತ್ತು ಕ್ರಿಯೆ ಇರೋಲ್ಲ. ಜಗತ್ತು ಪ್ರತಿನಿತ್ಯವೂ ಚೇಂಜ್ ಆಗ್ತಾ ಇದೆಯಲ್ಲ, ಆ ಹಿರಣ್ಯ ಗರ್ಭನ ಅಂಶ. ಸ್ವಯಾಸ ಅಂಗೀರಸ ಅಂತ ಹೇಳಿ ಹಿಂದೆ ಅಂಗೀರಸ ಕಾರ್ಯಕರಣಗಳಿಗಿಂತ ದೇಹೇಂದ್ರಕ್ಕಲ್ಲ ಆತ್ಮಾಗಿದ್ದಾನೆ ಅಂತ ಸುಖಕ್ಕೋಸ್ಕರ ನೋಡಿ, ದೇಹೇಂದ್ರಕ್ಕೆ ಆತ್ಮನಾಗಿದ್ದಾನೆ ಅಂತ ಸುಖಕ್ಕೋಸ್ಕರವಾಗಿ ಸ್ವಯಾಸ ಅಂಗೀರಸ ಅಂಗಾನಾಮಸ ಅಂತ ಹಿಂದೆ ಹೇಳಿತ್ತು. ಈಗ ಅಸ್ಮಾತ್ ಹೇತೋ ಅಯಮಾಂಗೀರಸ ಇತಿ ಅಂಗೀರಸತ್ವ ಹೇತು ನೋಕ್ತಃ ತತ್ರ ಅಲ್ಲಿ ಅಷ್ಟಮೇ ಮಂತ್ರ ಅಷ್ಟಮೇ ಮಂತ್ರೇ ಕಿಂ ನೋಕ್ತಂ ಅಸ್ಮಾದ ಈ ಕಾರಣದಿಂದ ಇವನು ಪ್ರಾಣಗಳಿಗೆ ಆತ್ಮನ ಇದ್ದಾನೆ, ಕಾರ್ಯಸಂಧಾನಕ್ಕೆ ಆತ್ಮನ ಇದ್ದಾನೆ ಅನ್ನೋದು ಕಾರಣ ಕೊಡಲಿಲ್ಲ. ಒಂದು ಸ್ಟೇಟ್ಮೆಂಟ್ ಅಲ್ಲ, ಪ್ರತಿಜ್ಞಾ ರೂಪ ಹೇಳ್ಬಿಡ್ತು. ಈಗ ಕಾರಣ ಕೊಡ್ತಾ ಇದೆ, ಇಂಥ ಕಾರಣದಿಂದ ಇವನು ರಸವಾಗಿದ್ದಾನೆ, ಸಾರವಾಗಿದ್ದಾನೆ, ತಿರುಳಾಗಿದ್ದಾನೆ ಅಂತ. ಏನ್ ಕಾರಣ? ಏನಾದ್ರು ಅವ್ನು ಬಿಟ್ಟೋದ ಅಂತ ಅದು ಅನ್ವಯಿಸಲೇಕ ಮಾಡ್ತಾನೆ. ಅವನು ಇರೋವರೆಗೆ ಎಲ್ಲ ಹಸಿಯಾಗಿ ಲವಲವಿಕೆಯಿಂದ ಕೂಡಿ ಒಂದು ಬ್ರೈಟ್ ಆಗಿ ವ್ಯಾಪಾರಯುಕ್ತವಾಗಿರುತ್ತೆ. ಹೋದ ಅಂದ್ರೆ ಚುಮ್ಲಿಕೊಂಬಿಡುತ್ತೆ, ಹಿಂಗ ಬಿಡುತ್ತೆ ಕೈಯೆಲ್ಲ, ಈ ಸೊಟ್ಕೊಂಬಿಡುತ್ತೆ ಎಲ್ಲ ನಡಲ್ಲ ಹೆಂಗಾಗ್ಬಿಡುತ್ತೆ, ಹೆಂಗಾಗ್ಬಿಡುತ್ತೆ ಗೊತ್ತಾ. ಇದಾಗಿರ್ತಲ್ಲ ರೊಮ್ಯಾಟಿಕ್ ಆಗಿರೋದು, ಆಕ್ಸೆಟಿಕ್ ಪ್ರಾಬ್ಲಮ್ ಇರ್ಬೋದು. ಆಕ್ಸೆಟಿಕ್ ಪ್ರಾಬ್ಲಮ್ ಎಲ್ಲ ಪ್ರಾಣನ ಇದೆ, ವಿಕೋಪವೇ ಪ್ರಾಣನ ವಿಕೋಪದಿಂದ ಅದು ಜ್ಞಾನಶಕ್ತಿಯಿಂದ ಅದ ವಿಕೋಪ ಆಗಿ ಆ ಅಂಗಾಂಗಗಳ ಚುಮ್ಲಿಕೊಂಬಿಡುತ್ತೆ, ಮುಡಿಸ್ಕೊಂಬಿಡುತ್ತೆ. ತತ್ ಹೇತು ನೋಕ್ತ ತದ್ಹೇತು ಸಿದ್ಧಾರ್ಥಂ ಆರಭ್ಯತೆ. ಆ ಅಂಗಗಳಿಗೆ ರಸವಾಗಿದೆ ಅನ್ನೋದು ಹೇಗೆ ಅಂತ ಅದರ ಕಾರಣವನ್ನು ಸಿದ್ಧಿ ಮಾಡುವುದಕ್ಕಾಗಿ ಈಗ ಆರಂಭ ಮಾಡ್ಕೊಳ್ತಾ ಇದೆ ಶ್ರುತಿ. ತದ್ಹೇತು ಸಿದ್ಧಾಯತ್ ಹಿ ಕಾರ್ಯಕರಣಾತ್ಮತ್ವ ಪ್ರಾಣಸ್ಯ. ತದ್ಹೇತು ಸಿದ್ಧಿ ಆಯತ್ಯ, ಅದಕ್ಕೆ ಹೇತು ಯಾವುದಕ್ಕೆ? ಕಾರ್ಯಕರಣಕ್ಕೆ ಆತ್ಮ ಆಗಿದ್ದಾನೆ ಅನ್ನೋದಕ್ಕೆ ಕಾರಣ ಇದೆಯಲ್ಲ, ಅದು ಸಿದ್ಧಿ ಆಗುವುದಕ್ಕೆ ಅಧೀನವಾಗಿ ಪ್ರಾಣ ಕಾರ್ಯಕರಣಕ್ಕೆ ಆತ್ಮ ಅಂತ ಆಗ್ತಾನೆ. ಆ ಹೇತು ಪ್ರೂವ್ ಆದ್ರೆ ಯಾವ ಹೇತು? ಕಾರ್ಯಕರಣಗಳಿಗೆ ಅಂದ್ರೆ ದೇಹೇಂದ್ರಿಯಕ್ಕೆ ಅವನ ಆತ್ಮನಾಗಿದ್ದಾನೆ ಅನ್ನುವಂಥ ಒಂದು ರೀಸನ್ನು ಅದು ಪ್ರೂವ್ ಆಗಬೇಕು ಆ ಕಾರಣ. ಅವಾಗ ಈಗ ಇದಕ್ಕೆ ರಸ ಸಾರ ಅಂತ ಒಪ್ಕೊಳಕಾಗತ್ತೆ. ಅದು ಸುಮ್ಮನೆ ಒಪ್ಕೋಬೇಕು, ಶ್ರದ್ಧಾ ಮಾತ್ರ ನಂಬ್ಕೋಬೇಕು ಅಂತಾದ್ರೆ ಅದು ಬಿದ್ದೋಗ್ಬಿಡುತ್ತೆ. ನಂಬಿಕೆ ಮಾತ್ರದಿಂದ ಇಲ್ಲಿ ಹೇಳ್ತಾ ಇಲ್ಲ, ಯುಕ್ತಿ ಅನುಭವ ಇದೆ. ಅದು ನೋಡ್ಕೊಳ್ಳಿ, ಪ್ರಾಣವು ದೇಹೇಂದ್ರಿಯಕ್ಕೆಲ್ಲ ತಿರುಳಾಗಿದ್ದಾನೆ, ಸಾರವಾಗಿದ್ದಾನೆ ಅನ್ನೋದನ್ನ ಸಿದ್ಧಿಪಡಿಸುವುದಕ್ಕಾಗಿ. ಯಾಕಂದ್ರೆ ಅದನ್ನು ಸಿದ್ಧಿಪಡಿಸುವುದಕ್ಕೆ ಅಧೀನವಾಗಿ ಕಾರ್ಯಕರಣಕ್ಕೆ ದೇಹೇಂದ್ರಿಯಕ್ಕೆ ಆತ್ಮ ಆಗಿರುವುದು ಪ್ರಾಣನಿಗೆ ಸಿದ್ಧವಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಅನಂತರಂಚ ವಾಗಾಧೀನ ಪ್ರಾಣಾಧೀನತಾ ಉಕ್ತ. ಅದಾದ್ಮೇಲೆ ವಾಗಾದಿಗಳೆಲ್ಲವೂ ಪ್ರಾಣಗಧೀನವಾಗಿ ಕೆಲಸ ಮಾಡುತ್ತವೆ. ಪ್ರಾಣ ಶಕ್ತಿ ಕೊಟ್ಟರೆ ಮಾತಾಡ್ತೀನಿ ಅಂತ ತುಂಬಾ ನಿಶಕ್ತಿ. ಒಂದು ವಾರದಿಂದ ಅವನಿಗೆ ಟೈಫಾಯ್ಡು, ಹದ್ದಿಸಿಂದ ಸರಿಯಾಗಿ ಆಹಾರವನ್ನೇ ತಗೊಂಡು ಊಟನೇ ಮಾಡಿದ ಅಂದ್ರೆ ಹೇಳೋ ವೇದ ಅಂದ್ರೆ ಹೇಳಕ್ಕಾಗಲ್ಲ, ಸುಸ್ತ ಆಗಲ್ಲ. ವೇದ ಹೇಳೋ ಮಾತಾಡೋ ಪ್ರವಚನ ಮಾಡೋ ಅಂದ್ರೆ ಸರಿಯಪ್ಪ ಆತಕಾರ ಬರ್ತಾರೆ ಮಾತಾಡ್ಸಕ್ಕೆ ಅಂತ ಮಾತಾಡ್ಸಕ್ ಮುಂದೆ ಬೇಜಾರು ಮಾಡ್ಕೊತಾರೆ ಗೊತ್ತಾ. ಅವ್ರಿಗೆ ಎಷ್ಟು ಸುಸ್ತಾಗ್ತಾ ಇರುತ್ತೆ ಅಂದ್ರೆ ಎಂಟು ಹತ್ತು ದಿವಸದಿಂದ ಜ್ವರದಿಂದ ಮಲಗಿ ಒಂದು ಬಹಳ ಒದ್ದಾಡ ಆಹಾರ ಹೋಗಿದ್ದೇನೆ, ಯಾರಾದ್ರೂ ಹೇಗಿದ್ದೀರಾ ಕೇಳಕ್ ಬಂದ್ರೆ ಅಯ್ಯೋ ಯಾಕಾದ್ರೂ ಬರ್ತಾರೆ ಅಂತ ನೊಂದ್ಕೋತಾನೆ. ಯಾಕಂದ್ರೆ ಚೆನ್ನಾಗಿದೆ ಹೇಳಕ್ ಅವ್ರಿಗೆ ಆಗ್ತಾ ಇರಲ್ಲ, ಪರವಾಗಿಲ್ಲ ಹುಷಾರಾಗ್ತಾ ಇದ್ದೀನಿ ಪರವಾಗಿಲ್ಲ. ಇನ್ನೇನು ತುಂಬಾ ಬೇಕಾದವರು ಆತ್ಮೀಯರು ಇವಾದ್ರೆ ಅವ್ರು ಹೇಳಕ್ಕಾಗಲ್ಲ ಅಂದ್ರೆ ಏನೋ ಮೆಲ್ಲಿ ಕಷ್ಟಪಟ್ಕೊಂಡು ಎರಡು ಮಾತಾಡ್ತಾರೆ. ಹ್ಞೂ ಡಾಕ್ಟರ್ ಹೇಳ್ತಾರೆ, ಆದ್ರೆ ಜನರು ಬಿಡಲ್ಲ. ಜನರು ಡಾಕ್ಟರ್ ನೋಡಕ್ ಬರಬೇಡಿ ಮಾತಾಡಕ್ ಹೋಗ್ಬೇಡಿ ಅಂದ್ರೂ ಒಂದ್ಸಲ ಮಾತಾಡ್ಸ್ಕೊಂಡ್ಬಿಡ್ತೀನಿ, ಒಂದ್ಸಲ ನೋಡ್ಕೊಂಡ್ಬಿಡ್ತೀನಿ ಅಂತ ಹೋಗ್ತಾರೆ. ಇವರಿಗೆ ಆಸೆ ನೋಡ್ಕೊಂಡ್ಬರ್ಬೇಕು ಮಾತಾಡ್ಸ್ಕೊಂಡ್ಬರ್ಬೇಕು ಅಂತ, ಅದು ಅವ್ರಿಗೆ ತೊಂದ್ರೆ. ಯಾಕಂದ್ರೆ ನಮ್ಮಲ್ಲಿ ಏನೇನು ವೈರಸ್ ಇದೆ ಇನ್ಫೆಕ್ಷನ್ ಇದೆ ಏನು ಗೊತ್ತಿಲ್ಲ. ನಾವು ಅವ್ರ ಹತ್ರಕ್ಕೆ ಹೋದ್ರೆ ಅವ್ರು ದುರ್ಬಲವಾಗಿರ್ತಾರೆ, ಆ ದೇಹದಲ್ಲಿ ಇಮ್ಯುನಿಟಿ ಇರೋಲ್ಲ, ಅದು ಅವ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ. ನಿಮ್ಗೆ ಶೀತ ನೆಗಡಿ ಕೆಮ್ಮು ಏನಾದ್ರು ಆಗಿದ್ದು ಅವ್ರ ಮುಂದೆ ಹೋಗಿ ಕೆಮ್ಮಿಟ್ರೆ ನೀವು ಬೇಗ ಅವ್ರಿಗೆ ಇನ್ನೂ ಇದಾಗತ್ತೆ. ಅದನ್ನ ಡಾಕ್ಟರ್ ಹೇಳೋದು ಕರೆಕ್ಟು, ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ನಮಗೆ ಅವ್ರ ಮೇಲೆ ಪ್ರೀತಿ ಇದೆ, ಆ ಅಭಿಮಾನ ಇದೆ, ಗೌರವ ಇದೆ ಅಂದ್ರೆ ನಾವು ದೂರದಿಂದಲೇ ಹರಿಸ್ಬೇಕು. ಪರಮಾತ್ಮ ಅವ್ನಿಗೆ ಬೇಗ ಆರೋಗ್ಯ ಕೊಡಪ್ಪ, ಒಳ್ಳೇದು ಮಾಡಪ್ಪ ತಂದೇಕೆ ಹೊರತು ನಾನು ಹೋಗಿ ನೋಡಿ ಮಾತಾಡಿಸ್ತಿ ನಾನು ಅವ್ನು ಹರಸ್ಬಿಡ್ತೀನಿ ಅಂತ ಆ ಒಂದು ಹಸಿರೇಖ ಹೋಗ್ಬಾರ್ದು.
ಚೆನ್ನಾಗಾದಾಗ ಹೋಗ್ರಿ ಪರವಾಗಿಲ್ಲ, ಗಟ್ಬಿಟ್ಟಾಗಾದಾಗ ನಮ್ಮಾಗೆ ಆದಾಗ ಮಾತಾಡಿಸಿ ಎಲ್ಲ ಮಾಡಿ ಬರೋಲ್ಲ. ಹುಷಾರಿಲ್ಲ, ಕಷ್ಟಪಟ್ಟು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಆಗ ಹೋಗ್ತೀನಿ ಅಂತಂದ್ರೆ ಅದು ಕೆಟ್ಟ ಅಭ್ಯಾಸ, ಮಾಡಬಾರದು. ಹಾಗೆ ವಾಗಾದಿಗಳೆಲ್ಲ ನೋಡ್ಬಿಡ್ಲೇ ಬೀಳ್ತಾರೆ. ಅದು ನೋಡಕ್ ಬಂದಿಲ್ಲ ಅಂತ ಅನ್ಕೊಳ್ಳೋದು ಚೆನ್ನಾಗಿದ್ದು ಬರಬರೋದು ಅಪೇಕ್ಷೆ ಇದ್ದವರು. ಆದ್ರೆ ಅವ್ರಿಗೂ ತುಂಬಾ ಸುಸ್ತಾಗಿದ್ದು ಬರೋದು ಅವ್ರು ನೋಡ್ತಾ. ಅವ್ರಿಗೆ ಎಷ್ಟೋ ಮಟ್ಟ ಚೇತರಿಸ್ಕೊಂಡಿದ್ದಾಗ ಯಾರು ನೋಡಕ್ ಬಂದಿಲ್ಲ ಬೇಜಾರು ಮಾಡ್ಕೋತಾರೆ. ಆದ್ರೆ ಮಾತಾಡೋಕೆ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ಆದಾಗ ಇವು ಯಾರು ಬರೋದ್ಬೇಡ ಗೌಸಾಕ ಹಾಕೊಂಡ್ಬಿಡ್ತಾರೆ. ನಮ್ಮ ಮಾವ ನಮ್ಮ ತಾಯಿ ತಮ್ಮವರು ಕ್ಯಾನ್ಸರ್ ಕೊನ್ಕೊರಿಗೆ ಯಾರಾದ್ರು ಹೋದ ಗೌಸ್ ತೆಗಿತಾನೆ ಇರಲಿಲ್ಲ, ಮಾತಾಡ್ಸಿದ್ರು ಕೈ ಸಂಖ್ಯೆ ಮಾಡ್ತಿಲ್ಲ ಊರಿ ಊರಿ ಅಂತ ಮಾತಾಡಕ್ ಆಗಲ್ಲ ನನಗೆ ಅಂತ. ಅವ್ರ ಇಷ್ಟ ಆಗಲ್ಲ ಯಾವಾಗ್ಲೂ ಅಷ್ಟೇ, ತನ್ನ ಇದೆಯಲ್ಲ ಕೆಪಾಸಿಟಿ ಅದನ್ನ ನೋಡ್ಕೊಂಡು ಅವ್ರು ಮಾಡ್ತಾರೆ. ಇವತ್ತು ನನಗೆ ಆಗಲ್ಲ ಅಂದ್ರೆ ಅದು ಒಪ್ಪಿಸ್ಕೊಂಡಲ್ಲ. ಈಗ ಪ್ರಾಣಾದಿಗಳು ವಾಗಾದಿಗಳು ಪ್ರಾಣನ ಅಧೀನವಾಗಿದೆ ಎಂಬುದನ್ನು ಆಮೇಲೆ ಅಲ್ಲಿ ಹೇಳಿದೆ. ಇವಾಗ ಸಾಚ ಕಥಂ ಉಪಾದನೀಯ ಇತಿ ಆಹಾ ಸಾಕ ಅಧೀನತಾ ಪ್ರಾಣಾಧೀನತಾ ಕಥಂ ಉಪಾದನೀಯ ವಾಗಾದಿಗಳು ಪ್ರಾಣಾಧೀನವಾಗಿದೆ ಎಂಬುದನ್ನು ಹೇಗೆ ಹೊಂದಿಸೋದು, ಅದನ್ನು ಹೇಗೆ ಪ್ರೂವ್ ಮಾಡೋದು, ಅದನ್ನು ಸಿದ್ಧಪಡಿಸೋದು ಹೇಗೆ ಅಂತ ಹೇಳಿದ್ರೆ ಇವಾಗ ಅದನ್ನು ಹೇಳ್ತೀವಿ ಕೇಳಿ. ಸೋ ಅಯಾ ಸಾಂಗೀಯ ಸಹ ಇತ್ಯಾದಿ ಯಥೋಪನ್ಯಸ್ತಮೇ ಉಪಾದೀಯತೆ ಉತ್ತರಾರ್ಥಂ. ಅಯಾ ಸಾಂಗೀಯ ಸಹ ಅಂತಿದ್ದಾನಲ್ಲಪ್ಪ ಅಂತ ಹಿಂದೆ ಹೇಳಿದ್ದನ್ನೇ ಅದನ್ನ ಹೇಳ್ಕೊಳ್ತಾ ಇದೆ. ಅದು ಅನುವಾದ ವಾಕ್ಯ ಆಯಾ ಸಾಂಗೀತ ನಿಮ್ಗೆ ಹೇಳಿವಲ್ಲ. ಸೋ ಆಯಾ ಸಾಂಗೀತ ಅಂತ ಈ ರೀತಿ ಆಗಿರ್ತಕ್ಕಂಥ ಇಲ್ಲಿ ಬಂದ ವಾಕ್ಯ ಇದೆ. ಸೋಯಾ ಸಾಂಗೀತ ಅದು ಯಥಾ ಉಪನ್ಯಸ್ತಂ ಯಥಾ ಅಷ್ಟಮೇ ಮಂತ್ರ ಉಪನ್ಯಸ್ತಂ ಪ್ರತಿಪಾದಿತಂ ತದೇಮೇವ ಉಪಾದೀಯತೆ ಸ್ವೀಕ್ರಿಯತೆ ಕಿಮರ್ಥಂ ಉತ್ತರಾರ್ಥಂ ಉತ್ತರಸ್ಮಿನ್ ವಾಕ್ಯೆ ವಿವರಣಾರ್ಥಂ ವಿವರಣಂ ದಾತುಂ ಮುಂದಿನ ವಾಕ್ಯದಲ್ಲಿ ಅದಕ್ಕೆ ವಿವರಣೆ ಕೊಡೋಕ್ಕೋಸ್ಕರ ಹಿಂದೆ ಹೇಳಿದ ವಾಕ್ಯವನ್ನು ಆಸ್ ಇಟ್ ಈಸ್ ಅದನ್ನ ತಗೊಳ್ತಾ ಇದೆ. ಭಾಷ್ಯಕಾರರು ಪ್ರತಿಯೊಂದಕ್ಕೂ ಅರ್ಥ ಬರೀತಾರೆ. ಮತ್ತೆ ಆಗಿಲ್ಲ ಸೋಯಾ ಸಾಂಗೀತ ಅಂತ ಯಾಕೆ ಹೇಳ್ದು ಅಂದ್ರೆ ಹೌದು ಹಿಂದೆ ಹೇಳಿತಲ್ಲ ಅದನ್ನ ನೆನಪು ತಂದ್ಕೊಳ್ಳೋಕ್ಕೋಸ್ಕರವಾಗಿ ಸೋಯಾ ಸಾಂಗೀತ ಅಂತ ಹೇಳಿ ಹಿಂದೆ ಹೇಳಿದ್ದನ್ನೇ ಮುಂದೆ ಇದ್ರ ಬಗ್ಗೆ ವಿವರಣೆ ಮಾಡ್ತೀನಿ ಕಣ್ರಪ್ಪ ಅಂತ ಹೇಳ್ಕೊಂಡು ಅದನ್ನ ಅನುವಾದ ಮಾಡ್ಕೊಳ್ತಾ ಇದೆ. ಪ್ರಾಣೋವ ಅಂಗಾನಾಮ ಸಾಹಿತ್ಯ ಮಂತಂ ವಾಕ್ಯಂ ಯಥಾ ವ್ಯಾಖ್ಯಾದಾರ್ಥಮೇವ ಪುರಸ್ಮಾರಯಿರಿ. ಪ್ರಾಣುವ ಅಂಗಾನಾಮೃತ ಇನ್ನೂ ಸರಿ ಯಾಕೆ ಹೇಳ್ತಿಲ್ಲ, ಇನ್ನೂ ಹೇಳ್ತಲ್ಲ ಅದನ್ನ ಅಂತ. ಹೌದು ಪ್ರಾಣುವ ಅಂಗಾನಾಮೃತ ಅಂತ ಹೇಳಿ ಈ ಇಲ್ಲಿವರೆಗೆ ಇರ್ತಕ್ಕಂತಹ ವಾಕ್ಯ ಇದೆಯಲ್ಲ ಎಂಬವರೆಗಿರುವ ವಾಕ್ಯ ಪ್ರಾಣುವ ಅಂಗಾನಾಮೃತ ಹಿಂದ್ ಬಂತು. ಅದು ಯಥಾ ವ್ಯಾಖ್ಯಾತಾಸಂ ಪೂರ್ವಸ್ಮಿನ್ ಖಂಡಿಕಾಯ ಅಷ್ಟಮೇ ಖಂಡಿಕೆ ಅಷ್ಟಮ್ಯಾಂ ಖಂಡಿಕಾಯಂ ಕರೆಕ್ಟ್ ಅಷ್ಟಮ್ಯಾಂ ಖಂಡಿಕಾಯಂ ಯದುಕ್ತಂ ಕಿಮುಕ್ತಂ ಪ್ರಾಣೋವ ಅಂಗಾನಾಮ ರಸ ಅಂತ ಇತ್ತಲ್ಲ ಅದನ್ನ ಯಥಾ ವ್ಯಾಖ್ಯಾತ ಹಿಂದೆ ವ್ಯಾಖ್ಯಾನ ಮಾಡಿದಾದ ಅರ್ಥವುಳ್ಳದ್ದು ಅನ್ನೋದನ್ನ ಸೋಮಶೇಖರ ಏನ ಕೇಳ್ತಾರೆ ಅಂತ ಕೇಳಿಲ್ವಾ? ಸರಿ, ಎಂಟನೇ ಖಂಡಿಕೆಯಲ್ಲಿ ಏನ್ ವ್ಯಾಖ್ಯಾನ ಮಾಡಿತ್ತು ಪ್ರಾಣೋವ ಅಂಗಾನಾಮ ರಸ ಅಂತೇಳಿ ಆ ಅರ್ಥವನ್ನೇ ಮತ್ತೆ ನೆನಪಿಗೆ ತಂದ್ಕೊಡ್ತಾ ಇದೆ. ಅಂತ ಹೇಳಿದ್ವಿ ಕಣ್ರಪ್ಪ ಪ್ರಾಣ ಅಂಗಗಳಿಗೆಲ್ಲ ರಸ ಅಂತ, ಅದನ್ನ ಮರಿಬೇಡಿ, ಅದನ್ನ ಗ್ಯಾಪ್ ಕಾಟ್ಕೊಳ್ಳಿ. ಇವಾಗ ಹೇಳ್ತೀವಿ ಕಥಂ ಪ್ರಾಣೋವ ಅಂಗಾನಾಮ ರಸ ಐತಿ. ಏನ್ ನೀವು ಹೇಳ್ತೀರಾ ಅಂತ ನಂಬ್ಕೋಬೇಕೋ ಅಥವಾ ಶ್ರುತಿ ಹೇಳ್ತಾ ಇದೆ ಅಂತ ಒಪ್ಕೋಬೇಕೋ, ಅದಕ್ಕೇನಾದ್ರೂ ಯುಕ್ತಿ ಇದೆಯೋ ಲಾಜಿಕ್ ಇದೆಯೋ ಅದಕ್ಕೇನಾದ್ರೂ ಪ್ರೂವ್ ಇದೆಯಾ ಅಂತ ಕೇಳಿದ್ರೆ ಹೆಂಗೆ ಪ್ರಾಣಗಳಿಗೆ ಪ್ರಾಣನ ಅಂಗಗಳಿಗೆ ರಸ ಅನ್ನೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಾಣೋಹಿ ಶುರು ಮಾಡ್ತಾರೆ. ಆ ಹಿ ಅನ್ನೋದು ಅನುಭವನ ಹೇಳುತ್ತೆ ಪ್ರಾಣನಲ್ಲವೇ. ಹಿ ಶಬ್ದ ಪ್ರಸಿದ್ಧೌ ಪ್ರಸಿದ್ಧಿ ಸಪ್ತಮಿ ಪ್ರಸಿದ್ಧಾರ್ಥದಲ್ಲಿ ಪ್ರಸಿದ್ಧವಾಗಿದೆ ಎಂಬ ಅರ್ಥದಲ್ಲಿ ಹಿ ಅನ್ನೋ ಶಬ್ದವನ್ನ ಶ್ರುತಿ ಬಳಸಿದೆ. ಲೋಕಕ್ಕೆಲ್ಲ ಗೊತ್ತಿದೆ ಅಲ್ಲಿ ಅಂಗಾನಾಮ್ರಸ ಅಂಗಗಳಿಗೆ ಪ್ರಾಣ ರಸವಾಗಿದ್ದಾನೆ ಎಂದು ಲೋಕಕ್ಕೆಲ್ಲ ಗೊತ್ತೇ ಇದೆ. ಹೇಗೆ ಪ್ರಸಿದ್ಧ ಮೇಲೆ ಪ್ರಾಣಿಸಿ ಅಂಗರಸತ್ವಂ ನ ವಾಗಾದಿ ವಾಕ್ ಹೋಯ್ತು ಸಾಯಲ್ಲ, ಕಣ್ಣು ಹೋಯ್ತು ಸಾಯಲ್ಲ, ಕಿವಿ ಹೋಯ್ತು ಸಾಯಲ್ಲ. ಒಂದೊಂದಂಗ ಹೋದ್ರೆ ಕಸಮಶಕತ ಬದ್ಧತೆ ಜೀವಿತ ಬಿದ್ದಿದ್ದು ಕಣ್ ಕೇಳ್ದಂತೆ. ಯಥಾ ಲೋಕೆ ಅಂಧಾಹ ಅಪಶ್ಯಂತಹ ಪ್ರಾಣಂತ ಪ್ರಾಣೇನ ವದಂತೋ ವಾಚ ಶೃಣ್ಣಂತ ಶ್ರೋತ್ರೇನ ಧ್ಯಾಯಂತೋ ಮನಸ ಏವಂ ಜೀವಿಸ್ಮೇತಿ. ಪರಿವೇಶ ಚಕ್ಷು ಪರಿವೇಶ ಚಕ್ಷು ಪರಿವೇಶ ಹ ಚಕ್ಷು ನ
तथा तथा श्रोत्र चक्राम भविष्य परिये चौवाचा कथम अशकत बदलते जीवित मिजे यथा बजरा अपश्यंत यथा अशुण्वंत श्रोत्रेण वदन्तो वदन्तो वाचा प्रशंत चक्रा ध्यान एवं जीविष्मेति प्रवेश श्रोत्र बंद शब्द के लिए ಒಬ್ಬೊಬ್ರು ನಾವು ಬಿಟ್ಟೋಗ್ತೀವಿ ಬಿಟ್ಟೋಗ್ತೀವಿ ಹಠ ಮಾಡಿ ಬಿಟ್ಟೋದು ದೇಹದಿಂದ ಹೋಗಪ್ಪ ಅಂದ್ರು. ಒಂದ್ ಸಂವತ್ಸರ ಹೋಗಿ ಬಂತು. ಹೆಂಗಿದ್ರಪ್ಪ ಅಂದ್ರು, ಓ ನೀವ್ ಹೋಗಿದ್ರನ ಅಂದ್ರು. ಓಹೋ ನೀವ್ ಹೋಗಿದ್ದೇ ಗೊತ್ತಿಲ್ಲ ಅಂದ ಹಾಗೆ ಆರಾಮಾಗಿದ್ವಿಪ್ಪ, ಕೂಡ್ರೆ ಹಾಗಿರ್ತಲ್ಲ ಹಾಗಿದ್ವಿ, ಕೆಪ್ಪರ ಆಗಿದ್ದ ಹಾಗಿರ್ತೀವಿ, ನಮ್ಗೆ ಏನು ತೊಂದರೆ ಆಗಿಲ್ಲ. ಆದ್ರೆ ಎಲ್ರದ್ದು ಆಯ್ತು, ನಾನು ಹೋಗಿ ಬರಲ್ಲ ಅಂತಂದ ಮುಖ್ಯ ಪ್ರಾಣ. ಓ ಇಷ್ಟ ಇನ್ನು ಹೇಳೋ ಅಂತ ಚೂರು ಸಡ್ಲ ಮಾಡ್ದಕ್ಕ ಜಾಡ್ತಿ ಹಿಂದಿರಲ್ಲ ಚಿಲ್ಕ ಇದಕ್ಕೆ ಬಾಗಿಲು ಚಿಲ್ಕ ಇರತ್ತಲ್ಲ ಇದು ಹಾಕೊಳ್ಳೋದು, ಅದು ಹೇಗೆ ನೇತಾಡತ್ತೋ ಹಂಗ ನೇತಾಡ ಶುರು ಆಗ್ಬಿಡ್ತು. ಮಾರಾಯ ನೀನ್ ಹೋಗ್ಬೇಡ ಇರು 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 ಅಂತಂದು ಗೊತ್ತಾಯ್ತಾ. ಈ ದೇಹದಲ್ಲಿ ಯಾರು ದೊಡ್ಡವರು ಅಂತ, ಯಾರಿದ್ರೆ ನಿಮ್ಗೆಲ್ಲ ಕಿಮ್ಮತ್ತು, ಯಾರಿದೆ ಹೋದ್ರೆ ನೀವೆಲ್ಲರೂ ಹೊರಟೋಗ್ಬಿಡ್ತಿರೋ ಅವರೇ ಈ ದೇಹದಲ್ಲಿ ಪ್ರಧಾನ ಅಂತ ಅಲ್ಲಿ ಅದನ್ನೇ ಜ್ಞಾಪಕ ಮಾಡ್ತಾ ಇದ್ದಾರೆ. ಪ್ರಸಿದ್ಧ ಇದನ್ನು ಶಾಸ್ತ್ರ ಪ್ರಸಿದ್ಧವಾಗಿದೆ, ಲೋಕ ಪ್ರಸಿದ್ಧವಾಗಿದೆ, ಪ್ರಾಣ ಅಂಗವಿಗೆ ರಸವೇ ಹೊರತು ಭಾಗಾದಿಗಳಿಗೆ ಪ್ರಸಿದ್ಧತ್ವ ಆಂಗಿರಸತ್ವ ನ ಪ್ರಸಿದ್ಧತ್ವ. ಆಗಾದೀನಾಂ ಆಂಗಿರಸತ್ವ ನ ಪ್ರಸಿದ್ಧ, ಮುಖ್ಯ ಪ್ರಾಣಸ ಆಂಗಿರಸತ್ವ ಪ್ರಸಿದ್ಧ. ಬೇಕು ಹಾಕು ಬೇಕು, ಕಣ್ಣು ಬೇಕು, ಕಿವಿ ಬೇಕು, ವ್ಯವಹಾರಕ್ಕೆ ಒಪ್ಕೊಳ್ತೀವಿ. ಆದ್ರೆ ಪ್ರೈಮ್ ಅಲ್ಲ, ಅದಿಲ್ಲದೆ ಸತ್ತು ಹೋಗ್ತಾನೆ ಅಂತಿಲ್ಲ, ಅದಿಲ್ಲದೆ ಬದುಕೆ ಇಲ್ಲ ಅಂತಿಲ್ಲ. ಅತಃ ಅದಕ್ಕೆ ಶ್ರುತಿ ಹೇಳುತ್ತೆ, ತಸ್ಮಾತ್ ಶಬ್ದ ಉಪಸಂಹಾರಾರ್ಥ. ಅಲ್ಲಿ ತಸ್ಮಾತ್ ಜಸ್ಮಾತ್ ಕಸ್ಮಾತ್ ಇದೆಯಲ್ಲ, ಅಲ್ಲಿ ತಸ್ಮಾತ್ ಶಬ್ದವನ್ನು ಕೊನೆ ತಗೊಳ್ಳಿ ಅಂತ ಇದ್ದಾರೆ. ತಸ್ಮಾತ್ ಅಂಗಾನಾಂ ಪ್ರಸಾರ ಮಾಡ್ಕೊಳ್ಳಿ. ಉಪಸಂಹಾರ ಅಂದ್ರೇನು? ಕನ್ಕ್ಲೂಷನ್ ಅಂದ್ರೆ ಅಡಗಿಸೋದು, ವಿಷಯ ಹೇಳ್ಬಿಟ್ಟು ಆದ್ದರಿಂದ ಅಂತ. ತಸ್ಮಾತ್ ಆದ್ದರಿಂದ ಅದು ಇವಾಗ ಹೇಳಿದ್ರೆ ತಸ್ಮಾತ್ ಉಪಸಂಹಾರ ಬಂದ ಉಪರಿತ್ವೇನ ಸಂಬದ್ಧತೆ ಏನೋ ಅನಂತರತ್ವೇನ ಆಮೇಲಿನ ಕೊನೆಯ ವಾಕ್ಯವಾಗಿ ತಗೊಳ್ಳಿ ಅದನ್ನು ತಸ್ಮಾ ಶಬ್ದವನ್ನು ನಾನು ಬಿಟ್ಕೊಂಬಿಡಿ. ಹಾಗಾದ್ರೆ ಯಸ್ಮಾ ಶುರು ಮಾಡ್ಕೊಳ್ಳಿ, ಯಸ್ಮಾತ್ ಯಥೋ ಅವಯವಾತ್ ಅಕಸ್ಮಾತ್ ಅನುಕ್ತಿ ವಿಶೇಷ. ಯಸ್ಮಾತ್ ಅಂದ್ರೆ ಯಾವ ಜಾಗದಿಂದ ಅಂದ್ರೆ ಯಾವ ಅವಯವದಿಂದ ಆಗ್ಬೋದು, ಕಣ್ಣಾಗ್ಬೋದು, ಕಿವಿ ಆಗ್ಬೋದು, ಮೂಗಾಗ್ಬೋದು, ಕೈ ಕಾಲಾಗ್ಬೋದು, ಯಾವ್ದು ಅನು ಅಕಸ್ಮಾತ್ ಅನ್ನೋದು ಸಾಧು ಅಂತ ಮೆನ್ಷನ್ ಮಾಡದೇ ಇರ್ತಕ್ಕಂತಹ ಅವಯವ ಯಾವ್ದಾದ್ರು. ಯಸ್ಮಾತ್ ಕಸ್ಮಾತ್ ಹೇಳಿ ಹಿಂದೆ ಹೇಳದೇ ಇದ್ದದ್ದಾಗಿ ಇಲ್ಲಿ ಐದು ಹೇಳಿದೀವಿ, ಇನ್ನೂ ಕೆಲವು ಅವಯ ತಗೊಳ್ಳಿ, ನಾಲಿಗೆ ತಗೊಳ್ಳಿ, ತೊಕ್ಕ ತಗೊಳ್ಳಿ, ಕೈಕಾಲು ತಗೊಳ್ಳಿ, ಅದೆಲ್ಲ ಅಲ್ಲಿ ಹೇಳಿಲ್ಲ. ಹಾಗೆ ಹಿಂದೆ ಹೇಳದೇ ಇದ್ದದ್ದಾಗಿರುವ ಒಂದು ಇಂಥದ್ದು ಅಂತ ಹೇಳದೆ ವಿಶೇಷವಿಲ್ಲದೆ ಇರ್ತಕ್ಕಂಥದ್ದು ಅವಯವ. ಇನ್ನು ಯಸ್ಮಾತ್ ಕಸ್ಮಾತ್ ಯತಃ ಕುತಶ್ಚಿತ್ತ ಅಂಗಾದ ಶರೀರಾವಯವಾತ್ ಅವಿಶೇಷಿತಾತ್ ಪ್ರಾಣ ಉತ್ಕ್ರಾಮತಿ ಅಪಸರ್ಪತಿ ತದೇವ ತತ್ರೈವ ತದಂಗಂ ಶುಷ್ಯತಿ ನೀರಸಂಭವತಿ ಶೋಷಮುಪೈತಿ. ಯಸ್ಮಾತ್ ಕಸ್ಮಾತ್ ಯಾವುದೇ ಯಾವ್ದು ಸರಿ ಅದು ಪ್ಯಾರಾಲಿಸಿಸ್ ಆಗ್ಬಿಡ್ತು ಅಂದ್ರೆ ಆ ಕೈಕಾಲ ಸಣ್ಣ ಆಗ್ಬಿಡತ್ತೆ, ಇದಾಗ್ಬಿಡತ್ತೆ, ಅದು ಈ ದುರ್ಬಲ ಆಗ್ಬಿಡತ್ತೆ, ಪಡೆಯಕ್ಕೆ ಆಗಲ್ಲ. ತುಂಬ ಮೋಟವಾಯ ಅಂತ ಇದ್ರು, ಎಷ್ಟು ಗಟ್ಟಿ ಇದು ಗೊತ್ತಾ, ರೋ ಹೊಡಿತಪ್ಪ ಹಿಂಗೆ 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 ನಡ್ಸಿದ್ದು. ಏನ್ ಮೋಟವಾಯ ಹೀಗಾಗ್ಬಿಟ್ರಲ್ಲ ಹೊಳಿದವ್ರು, ನನ್ನ ಹಳೆ ಬರ ಹೀಗಾಯ್ತು ಬಿಷಪ್. ಹಾಗೆ ಯಾವ ಅವಯವದಿಂದ ಶರೀರ ಅವಯವ ಇಂಥದ್ದು ಅಂತ ಗೊತ್ತಾಗಿರದ, ಯಾವ್ದಿಂದ ಆದ್ರೂ ಸರಿ, ಎಲ್ಲಿಂದ ಯಾವ ಅವಯದಿಂದಲಾದರೂ ಪ್ರಾಣ ಹೊರಟೋಯ್ತು ಅಂತ ಆದ್ರೆ ಹೊರಟೋದ ಸಮಯದಲ್ಲಿ ಆ ಅಂಗ ಒಣಕಲಾಗತ್ತೆ, ಚಕ್ಕೆ ಆಗತ್ತೆ, ಯೂಸ್ಲೆಸ್ ಆಗಿವೆ, ಎತ್ತಕ್ಕೆ ಆಗಲ್ಲ ಕೈಯನ್ನ. ಶ್ರೀನಾ ಸಾಧನಗಳು ಅಂತ ಮತ್ತೊರಲ್ಲೇ ಆರು ವರ್ಷ ಕಾಲ ಪರಿಸಿಸಿ ಮುಗಿದ್ರು. ಎಷ್ಟು ಮಟ್ಟಿಗೆ ಆಗಿತ್ತು ಅಂತಂದ್ರೆ ಮಾತಾಡೋದು ಅಷ್ಟೇ, ಎರಡೇ ದ್ವಿಮಾನ ಪದ್ಧತಿ ಅವ್ರಿಗೆ. ಕನ್ನಡನ ಮರ್ತಿಬಿಡು, ಪಣ್ಯ ಕೊರಂದಿ ಪಣ್ಯ ಕೊರಲ್ಲ, ಏನಿದ್ರು ಯಾರು ಯಾರು ಅಂದ್ರೆ ಪಣ್ಯ ಕೊರಂದಿ. ಅವ ಸಂಕ್ರಮ ಅಪ ಸಂಕ್ರಮಣ ಇದು ಗ್ರಹಣವನ್ನು ಯಾವತ್ತು ಆಚರಣೆ ಪಣ್ಯ ಕೊರಲ್ಲ, ಅಂದ್ರೆ ಈ ಟೈಮ್ ಮಾಡಕ್ ಬರಲ್ಲ ಅಂತ. ಅದಕ್ಕೆ ಪಣ್ಯಕೊರ ನಮ್ಮ ಸಂಕೇತಿ ಭಾಷೆ ಎರಡು ಪದ ಉಳ್ಕೊಂಡಿತ್ತೆ ಹೊರತು ಇಡೀ ಕನ್ನಡ ಭಾಷೆ ಸಂಸ್ಕೃತ ಭಾಷೆ ಯಾವ ಭಾಷೆಯವರಿಗೆ ಬರ್ತಾ ಇರಲಿಲ್ಲ, ಕನ್ನಡ ಮಾತಾಡೋಕೆ ಬರ್ತಿರ್ಲಿಲ್ಲ. ಹೇಳ್ತಿದ್ರು
ವೇದ ಮತ ಎತ್ಕೊಟ್ರೆ ವೇದವನ್ನು ಮಾತ್ರ ಅವ್ರಿಗೆ ಘನಪಾಠಗಳವರು ಒಳ್ಳೆ ಕಟ್ಟರು ದ್ವಿತೀಯ ವಸ್ತು ಪಂಡಿತರು ಅವರು ಅಸಾಧ್ಯ ಪಂಡಿತರು ವೇದದಲ್ಲಿ ಮಾತ್ರ ಅದಕ್ಕೆ ವೇದಕ್ಕೆ ಮಾತ್ರ ಸ್ಟ್ರೋಕ್ ಹೊಡೆದಿರಲಿಲ್ಲ ವೇದ ಆಶ್ಚರ್ಯ ಅಪಹತ ಪಾಪ ಸ್ವಾಧ್ಯಾಯ ಶ್ರುತಿ ಹೇಳ್ತಾ ಇದೆ ವೇದಕ್ಕೆ ಸ್ವಾಧ್ಯ ಇದಕ್ಕೂ ಮುಟ್ಟಕ್ಕಾಗಿಲ್ಲ ಪ್ರಾಣಕ್ಕೆ ಮುಟ್ಟಕ್ಕಾಗಿಲ್ಲ ಅದು ಪ್ರಾಣ ವೇದ ಪ್ರಾಣ ಪರಮಾತ್ಮ ಪರಮಾತ್ಮಿಂದ ಬಂದಿದ್ದಾದ್ರಿಂದ ಇವನು ಪ್ರಾಣನಿಗೂ ವೇದವನ್ನು ಮುಟ್ಟಕ್ಕಾಗಲಿಲ್ಲ ಅವನು ಏನು ಮಾಡ್ಕಾಗಲಿಲ್ಲ ಅವ್ನು ವೇದ ನೀವು ಹೆಚ್ಚಿಕೊಟ್ಟ ವಿಷಯ ಎತ್ತು ಅಂದ್ರೆ ಪೂರ್ತಿ ಹೇಳೋರು ಯಾವ ಸಾಧ್ಯಂತ ಇತ್ತು ಆರನೇ ಕಾಂಡ ಇತ್ತು ಒಂಚೂರು ತಪ್ಪದೇ ಹೇಳ್ತಿದ್ರು ಹೆಂಗ್ ಹೇಳ್ತಿದ್ರು ಆದ್ರೆ ನಮ್ ಲೌಕಿಕ ಮಾತಾಡಕ್ ಹೋದ್ರೆ ಒಂದ್ ಮಾತು ಆಡ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಆಗಲಿಲ್ಲ ಇನ್ನು ಕೈ ಅಂತೂ ಹಿಂಗಾಗ್ಬಿಟ್ಟಿತ್ತು ಈಗ ಬೆಳೆ ಉಳ್ಗಾಗ್ಬಿಟ್ಟು ಬೆಳಗ್ಗೆ ಏನ್ ಎಡಗೈ ಪದ ಇರಲಿಲ್ಲ ಎಡಗೈ ಇದಾಗಿತ್ತು ಬಲಗಡೆ ಹೊಡೆದ್ಬಿಟ್ಟಿತ್ತು ಕಾಲು ಇದು ಅದು ಚೈನ್ ಸ್ಥೂಲವಾಗಿತ್ತು ಎತ್ತಾಡೋಕು ತುಂಬಾ ಕಷ್ಟ ಆಯ್ತು ಮಗ ಚೈನ್ ಕುಲಿ ತಂದ್ಬಿಟ್ಟು ಎತ್ತಾ ಇದ್ದ ಆರು ವರ್ಷ ಒಂದಲ್ಲ ಎರಡಲ್ಲ ತಿಂಗಳಲ್ಲ ದಿನ ಅಲ್ಲ ಪಾಪ ನಿಜವಾಗು ಎಷ್ಟು ನೋಡಿದ್ರೆ ಸಂಕಟ ಆಗುತ್ತೆ ಪಾಪ ಅಂತವ್ರು ಹೀಗಾಗ್ಬಿಡ್ತಲ್ಲ ಅಂದ್ರೆ ಮುಂದೆ ಗಣಪಾಠಿ ಆಗಿರು ವೇದ ಅಧ್ಯಯನ ಮಾಡಿರು ಏನೇ ಆಗಿರು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಪ್ರಾರ್ಧ ಅದೇ ಇಲ್ಲ ಹಾಗಾಗಿ ಪ್ರಾಣ ಯಾವ ಅಂಗದಿಂದ ಹೊರಟೋದ್ರು ಕೂಡ ಆ ಅಂಗ ಏನಾಗುತ್ತೆ ಇವು ಕಣ್ಣು ಹೋಗ್ಬಿಡುತ್ತೆ ಕೆಲಸ ಸ್ಟ್ರೋಕ್ ಹೊಡೆದು ಹೆಂಗಾಯ್ತು ಅಂತ ಕಣ್ಣು ಈ ಚುಮ್ಲುಕೊಂಡ್ಬಿಡುತ್ತೆ ಇಷ್ಟೇ ಆಗ್ಬಿಡುತ್ತೆ ಕಣ್ಣು ಇದು ಆ ಕಣ್ಣು ಕಾಂತಿನೂ ಇರಲ್ಲ ನೋಡಕ್ಕೆ ಆಗಲ್ಲ ಕಣ್ಣನ್ನ ಒಂದು ಬಿಜ್ಜಿಬಿಲಿ ಆಗಿರುತ್ತೆ ಬಿಜ್ಜಿಬಿಲಿ ಅಂತ ಕೇಳಿದ್ಯಾ ಬಿಜ್ಜಿಬಿಲಿ ಅಂದ್ರೆ ಈ ಚಳಿಗಾಲದಲ್ಲಿ ಕೈ ತುದಿ ಬೆರಳೆಲ್ಲ ಒಂಥರ ಇದಾಗಿರ್ತಲ್ಲ ನೀರಿಗೆ ಇದು ಮಾಡಿದಾಗ ಹೊಳೆ ಸ್ನಾನ ಮಾಡಿದಾಗ ಚಳಿಗಾಲದಲ್ಲಿ ಜುಮ್ ಹಿಡಿದಲ್ಲ ಬೆಳ್ಳಿ ಆಗ್ಬಿಟ್ಟು ಒಂಥರ ದದ್ದದ್ದದ್ದದ್ದ ಆಗ್ಬಿಡುತ್ತೆ ಹಂಗ್ ಕಾಣುತ್ತೆ ಕಣ್ಣಲ್ಲ ಇವಾಗ ಮಹಾತ್ಮ ಪ್ರಾಣ ಅವನು ಇದ್ರೆ ಅದಕ್ಕೆ ಮಾರಾಯ ನೀನು ಮೋತ್ಕಮಿ ಈ ದೇಹ ಬಿಟ್ಟು ಹೋಗ್ಬೇಡ ಎಲ್ಲರಿಗೂ ಚೆನ್ನಾಗಿ ಹೋಗೋದಾದ್ರೆ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ ಎಲ್ಲವನ್ನ ಕಣ್ ಕಳೆದೆ ಕಿವಿ ಕಳೆದೆ ಕೈ ಕಾಲು ಕಳೆದೆ ಹಂಗ ಮಾಡ್ಬೇಡ ಹೋಗ್ತೀಯಾ ಪೂರ್ತಿ ಎಲ್ಲವನ್ನು ಹೊತ್ಕೊಂಡು ವೈಂಡಿಂಗ್ ಮಾಡ್ಕೊಂಡು ಹೋಗ್ಬೇಕು ಪರವಾಗಿಲ್ಲ ಅದೊಂದು ರೀತಿ ಓಕೆ ಯಾರಿಗೂ ತೊಂದರೆ ಇಲ್ಲ ಅನಾಯಾಸೇನ ಮರಣಂ ವಿನಾ ದೈನಂದಿನ ಜೀವನ ಹಾಗಿಲ್ಲದೆ ಕೆಡವು ಬಿಟ್ಟು ಕೈ ಕಾಲನ್ನು ಕೆಡವಿ ಅಲ್ಲೇ ಒಂದ ಎರಡ ಮಾಡ್ಕೊಂಡು ಸ್ನಾನ ಮಾಡಕ್ಕೂ ಆಗದೇನಿ ಬೆಡ್ ರಿಡನ್ ಆಗಿ ಅದು ಹೋಗಿ ಬೆಡ್ ಬೆಡ್ ಸೋರ್ ಆಗ್ಬಿಟ್ಟು ಅಲ್ಲಿ ಹುಳ ಆಗ್ಬಿಟ್ಟು ಕೆಟ್ಟ ಆಸೆ ಬಂದು ಸೇಮ್ ಅಯ್ಯೋ ಗ್ರಹಚಾರವೇ ಪಾಪಾ ಗ್ಯಾಂಗ್ರೀನ್ ಆಗ್ಬಿಡುತ್ತೆ ಶುಗರ್ ಬರೀ 28 ಆಗ್ಬಿಟ್ರೆ ಆ ಕೋಸ ಬಿಟ್ಟು ಹುಳ ಆಗ್ಬಿಟ್ಟು ವಾಸನೆ ಬಂದು ಏನಾದನ್ನ ಇದ್ ಮಾಡ್ಬೇಕು ಡ್ರೆಸ್ ಮಾಡ್ಬೇಕು ಬಹಳ ಕಷ್ಟ ಮಾಡಿಸ್ಕೊಳ್ಳೋರು ಕಷ್ಟ ಮಾಡೋರು ಕಷ್ಟ ಪ್ರಾಣನೇ ಕೈ ಕೊಟ್ರೆ ಹೀಗಲ್ಲ ಆಗ ಪ್ರಾಣ ಚೆನ್ನಾಗಿದೆ ಹೋಗ್ ಶೀಶೆ ಬಂದಿರೋದು ಹೋಗಕ್ಕೆ ಹೋಗೋದೇ ಹೋಗ್ಬಿಡ್ಲಿ ಬರಲ್ಲ ಆ ಗೋಳ ಹಿಡ್ಕೊಂಡು ಅಡ್ಡಾಡಿಸ್ಕೊಂಡು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಮಲಗಿಸ್ಬಿಟ್ರೆ ಸ್ವಾಮಿಗಳು ಕೊಳೆಗಳ ಸ್ವಾಮಿಗಳಿಗೆ 81ನೇ ಇಸ್ವಿಲಿ ಆಪರೇಷನ್ ಆಯ್ತು ಅದು ಸರಿ ಯೂರಿನ್ ಪಾಸ್ ಆಗ್ತಿರ್ಲಿಲ್ಲ ಅದೇನೋ ತೊಂದರೆ ಆಯ್ತು ಆಮೇಲೆ ಆಮೇಲೆ ಅದಕ್ಕೆ ಬಹಳ ಒದ್ದಾಡ್ಬಿಟ್ರು ಇದಾಯ್ತು ಆಮೇಲೆ ಆಪರೇಷನ್ ಆಯ್ತು ಬಹಳ ಕಷ್ಟವಾಗಿದ್ದಾಯ್ತು ಸ್ವಾಮಿಗಳು ಇದನ್ನ ಈ ದೇಹವನ್ನ ಆ ತಗೊಂಡೋಗಿ ನದಿ ಕಲ್ಕಟ್ಟೆ ಬಿಟ್ಬಿಡಿ ಯಾರು ಬಿಡ್ತಾರ ಯಾರು ಮಾಡ್ತಾರ ಜೀವಂತ ಇದ್ದಾರ ಅವ್ರಂತ ಬಿಟ್ಬಿಡ್ತಾರ ಇಲ್ಲ ಇಲ್ಲ ಗುರುಳೆ ನಾವು ಸೇವೆ ಮಾಡ್ತೀವಿ ನೀವು ಮಲ್ಕೊಂಡು ಬರೋ ಇಲ್ಲ ದಯವಿಟ್ಟು ಆ ಮಾತಾಡ್ಬೇಡಿ ಅಂತಿದ್ರು ಶಿಷ್ಯರು ಹಾಗೆಲ್ಲ ಹೇಳ್ಬೇಡಿ ನಮ್ಗೇನು ತೊಂದರೆ ಇಲ್ಲ ನಾವು ಸೇವೆ ಮಾಡ್ತೀವಿ ನಮ್ಗೆ ಅದನ್ನ ಭಾಗ್ಯ ಸೇವೆ ಮಾಡುವಂತ ಇದು ನಿಮಗೆ ಕಷ್ಟ ಆಗ್ಬೋದು ಕ್ಲೇಶ ಆಗ್ಬೋದು ದಯವಿಟ್ಟು ಆ ಮಾತಾಡ್ಬೇಡಿ ಅಂತ ಶಿಷ್ಯರು ಅವ್ರು ಮಾತ್ರ ಯೋ ನಿಮಗೂ ಕ್ಲೇಶ ನನಗೂ ಕ್ಲೇಶ ಯಾತಕ್ಕಪ್ಪ ಇದೆ ಇಂಥ ತತ್ವಜ್ಞಾನಿಗೂ ಹೀಗೆ ಅನ್ಸತ್ತ ನನಗೆ ಆಶ್ಚರ್ಯ ಆಯ್ತು ಸ್ವಾಮಿಗಳು ಅಂದ್ರೆ ಇಂಥವ್ರು ಅಂದ್ರೆ ಪ್ರಸ್ಥಾಂತ ಭಾಷೆಗಳ ಅನುವಾದ ಮಾಡಿ ಆ 60-70 ವರ್ಷ ಕಾಲ ವೇದಾಂತ ಶಿಕ್ಷಣೆಯಲ್ಲೇ ಇದ್ದು ಅದನ್ನ ಮಾಡಿ ಅವ್ರಿಗೂ ಈ ದೇಹ ತಗೊಂಡು ಎಷ್ಟ್ಬಿಡ್ರಪ್ಪ ಅನ್ನೋಷ್ಟು ಮಟ್ಟಿಗೆ ಜುಗುಪ್ಸೆ ಆಯ್ತು ಅಂತಂದ್ರೆ ಇನ್ನು ನಮಗನ್ಸೋದು ಏನು ಆಶ್ಚರ್ಯ ಅಂತೀನಿ ನಾನು ತತ್ವಜ್ಞಾನಿಗಳು ಹಾಗೆ ಅನ್ಸತ್ತ ಅವರು ಶ್ರುತಿ ಹೇಳುತ್ತೆ ಜೀವಿತೆ ಮರಣೆ ಬಾಧಿನ್ನ ಬದುಕೊಂಡಿರ್ಬೇಕು ಅಂತ ಆಸೆ ಪಡ್ಬೇಡ ಸಾಯ್ಬೇಕು ಅಂತ ಅನ್ಬೇಡ ಪ್ರಾರ್ಧ ವಶ ಬಂದಿರುತ್ತೆ ಪ್ರಾರ್ಧ ಮುಂದೆ ತಾನೇ ಹೋಗುತ್ತೆ ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಡ ಅಂತ ಶ್ರುತಿ ಹೇಳುತ್ತೆ ಆದ್ರೆ ಆ ಸಫರ್ ಮಾಡೋದನ್ನ ನೋಡಿ ಅವರಿಗೆ ಅನುಭವಿಸಿ ಯಪ್ಪ ಬಿಟ್ಬೇಡ ಹೋಗ್ಬಿಡಿ ಇದರಿಂದ ಅಂತ ಅನ್ಸ್ಬಿಡುತ್ತೆ ದೇಹ ಕ್ಲೇಶವೋ ದೇಹ ಅನುಕೂಲವೋ ಅಂತ ಕೇಳಿದ್ರೆ
ಚೆನ್ನಾಗಿದ್ದಾಗ ಓಕೆ ಪರವಾಗಿಲ್ಲ ಅನುಕೂಲ ಇದಾಗಿದೆ, ಕೈ ಕೊಡ್ತು ಅಂದ್ಬಿಟ್ರೆ ಬಹಳ ಗಹಳ ಕಷ್ಟ. ಆದ್ರಿಂದ ಹೇಳ್ತಾ ಇದೆ, ಇಂಥ ಜಾಗ ಅಂಥ ಜಾಗ ಅಂತಿಲ್ಲ ಕಣ, ಯಾವ ಶರೀರಾವಯದಿಂದ ವಿಶೇಷ ಜಾಗದಿಂದ ಪ್ರಾಣ ಹೊರಟೋಗುತ್ತೋ ಆ ಅಂಗ ಅಲ್ಲಿಯೇ ಒಣಕಲಾಗ್ಬಿಡುತ್ತೆ, ಶುಷ್ಯಕ್ಕೆ ನೀರು ಸಂಭವತಿ ಶೋಷ ಉಪಯೋಗಿ, ಅದು ಒಂಥರ ಬೆಂಡಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಮುಡ್ಚಕ್ಕೋಗಲ್ಲ ಮುಡ್ಕೋಗಲ್ಲ, ಹಂಗಾಗ್ಬಿಡುತ್ತೆ, ಕಲ್ಲಿಗಾಗ್ಬಿಡುತ್ತೆ, ನೀರು ಸಾಗ್ಬಿಡುತ್ತೆ, ಅದೇ ಆ ಅಂಗವೇ ಭಾರ ಆಗ್ಬಿಡುತ್ತೆ ದೇಹಕ್ಕೆ. ಎಚ್ಚಿಡ್ಕೊಳ್ಬೇಕು, ಇನ್ನೊಬ್ಬರು ಎಚ್ಚಿಡ್ಕೋಬೇಕು ಕೈಯನ್ನ. ತಸ್ಮಾತ್ ಏಷ ಶಿವ ಅಂಗಾನ ಉಪಸಹಾಯ ಸಿದ್ಧಂ ಉಪಸಂಹಾರ ಉಪಸಹಾಯ ಉಪಸಂಹಾರ. ಆದ್ದರಿಂದ ಇವನೇ ಏನದು ಅವಧಾರಣೆ ಹೌದು ಪ್ರಸಿದ್ಧ ಹೌದು, ಇವನೇ ಅಂಗಗಳಿಗೆಲ್ಲ ರಸಾಚಾರ. ಹಾಗಾಗಿ ಆ ಪ್ರಾಣ ಸ್ತೋತ್ರ ಮಾಡ್ಬೇಕು, ಪ್ರಾಣದೇವತೆಯೇ ನಮ್ಮ ವಿಷಯಕ್ಕೆ ಸುಪ್ರೀತನಾಗಪ್ಪ, ಪ್ರಸನ್ನನಾಗು, ಇನ್ನಿಂದಲೇ ಸೂರ್ಯನು ಬೆಳಗ್ತಾ ಇದ್ದಾನೆ, ಇನ್ನಿಂದಲೇ ಅಗ್ನಿ ಉರಿತಾ ಇರೋದು ಪರ್ಜನ್ಯ ಬರೋ ನಿನ್ನಿಂದಲೇ, ವಾಯು ಬೀಸ್ತಾ ಇರೋದು ನಿನ್ನ ಅನುಗ್ರಹದಿಂದಲೇ. ಈ ದೇಹದಿಂದ ಸಮಸ್ತ ಸಂಘ ನಿನ್ನಿಂದಲೇ ವ್ಯಾಪಾರ ಮಾಡಿದೆ, ನೀನು ಕಳಪ ನಿಜವಾದ ದೇವ, ಪ್ರಾಣ ಏಕೋ ದೇವ ಅಂತ ಬೃಹದಾಂಡ ತೀರ್ಮಾನ ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಎಷ್ಟು ದೇವತೆಗಳಿಂದ ಪ್ರಾಣ ಒಬ್ಬನೇ ದೇವ, ಎಲ್ಲ ಇವಂದೇ ಮಹಿಮೆ, ಇವಂದೇ ಅವಯವ, ಇವಂದೇ ವಿಶೇಷ ಅಂತ. ಅತ ಕಾರ್ಯಕರಣ ಆತ್ಮ ಪ್ರಾಣ ಇತ್ಯೇತ ಸಿದ್ಧಂ. ಗುರುಳೆ ಇಲ್ಲಿ ಯುಕ್ತಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರಸಿದ್ಧ ಅಂತ ಹೇಳಿದ್ದು ಸ್ವಲ್ಪ ಅಲ್ಲ, ಅನುಭವದ ಮೇಲೆ ಯುಕ್ತಿ ಕೊಡ್ತಿರೋದು ಅನುಭವದ ಆದ ಬರೀ ಯಾಕೆ ಬರೀ ಯುಕ್ತಿ ಆಗ್ಬಿಟ್ರೆ ಲಾಜಿಕ್ ಆಗ್ಬಿಡುತ್ತೆ, ಅನುಭವದ ಬೆಂಬಲ ಇಲ್ದಿರೋ ಯುಕ್ತಿ ಆಗ್ಬಿಟ್ರೆ ಲೋಕ ಪ್ರಸಿದ್ಧವಾಗಿರ್ತಕ್ಕ ಅನುಭವವನ್ನೇ ತಗೊಂಡು ಹೀಗೆ ಅಲ್ಲೇ ಇರೋದು ಅಂತ ಹೇಳಿ ಅದಕ್ಕೆ ಜೋಡಿಸ್ತಾ ಇದ್ದಾರೆ. ಯುಕ್ತಿ ಯುಕ್ತಿ ಎರಡು ತರಹ, ಯುಕ್ತಿಯಲ್ಲಿ ಅನ್ವಯ ವಿತರಕ ಮಾಡಿ ಯುಕ್ತಿ ಮಾಡೋದು ಒಂದು ರೀತಿ, ಇನ್ನು ಬರೀ ಇದನ್ನ ದೃಷ್ಟಾಂತಗಳನ್ನು ಕೊಟ್ಕೊಂಡು ಅದನ್ನ ಹೀಗಾಗಿರ್ಬೇಕು ಅಂತ ಊಹೆ ಮಾಡಿ ಯುಕ್ತಿ ಮಾಡೋದು ಒಂದ್ ತರಹ. ಊಹೆ ಮಾಡಿ ಯುಕ್ತಿ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಇದೊಂಥರ ಹೂವೇನೆ ಅಲ್ವಾ ಗುರುಗಳೇ, ಯಾಕೆಂದ್ರೆ ನಮ್ಗೆ ಪ್ರಾಣ ಅಂತ ಪ್ರಸಿದ್ಧ ಮಾಡ್ಕೊಂಡಿದೀವಿ, ಆದ್ರೆ ಏನು ಅಂತ ಗೊತ್ತಿಲ್ಲ ಅಲ್ವಾ. ಅನ್ವಯ ವಿತರಕ ಮಾಡ್ತೀವಿ ನೋಡಿ, ಯಾವ ಜಾಗದಿಂದ ಪ್ರಾಣ ಹೋಗುತ್ತೋ ಅದು ಒಣಗೋಗುತ್ತೆ, ಪ್ರಾಣ ಇರುವಾಗ ಆ ಅಂಗಗಳೆಲ್ಲ ಸರಿಯಾಗಿರುತ್ತೆ, ಪ್ರಾಣ ಇದ್ದಾಗಲೇನೆ ದೇಹಕ್ಕೆ ಬೆಲೆ, ಅದು ಹೋಯ್ತು ಅಂದ್ಮೇಲೆ ಇದೇನು ಕಿಮ್ಮತ್ತಿಲ್ಲ, ಆದ್ರಿಂದ ಪ್ರಾಣನೇ ಇದಕ್ಕೆಲ್ಲ ತಿರುಳು ಸಾರ ಅನ್ನೋದು ಅನುಭವದ ಬೆಂಬಲದ ಮೇಲೆ ಸ್ಟೇಟ್ಮೆಂಟ್. ಯಾಕಂದ್ರೆ ಪೆರಾಸಿಸ್ ವಿಚಾರ ಹೊಡೆದವರು ನೋಡಿದ್ರೆ ಅಲ್ಲಿ ಜಾಗದಲ್ಲಿ ಪ್ರಾಣ ಒಂದು ಜ್ಞಾನಶಕ್ತಿ ವ್ಯಾಪಾರ ಸ್ತಬ್ಧವಾಗಿರುತ್ತೆ, ಅದನ್ನ ಅದು ಇದಾಗಿರುತ್ತೆ ಅಂತ. ಇದು ಯುಕ್ತಿಯಲ್ಲಿ ಅನ್ವಯಕ ಕೊಟ್ಟು ಅನುಭವ ತೋರಿಸೋದು ಒಂದು, ಬರೀ ಊಹೆ ಮಾಡಿ ದೃಷ್ಟಾಂತ ಕೊಟ್ಟು ಹೇಳೋದು ಇನ್ನೊಂದು. ಇವಾಗ ಸ್ವರ್ಗಾದಿಗಳ ಅಸ್ತಿತ್ವಕ್ಕೆ ಯುಕ್ತಿ ಕೊಡೋದು ಬೇರೆ, ಸ್ವರ್ಗಾದಿಗಳು ಇದಾದಕ್ಕೆ ಇಲ್ಲಿ ಈ ಲೋಕದಲ್ಲಿ ಕರ್ಮ ನಿಮಿತ್ತವಾಗಿ ಒಬ್ಬೊಬ್ಬರು ಒಂದೊಂದು ಸಲ ಇರೋದ್ರಿಂದ ಸೋಮಯಾಗದಿಂದಲೂ ಕೂಡ ಅದೇ ರೀತಿ ಆ ತರಹ ಲೋಕ ಬರೋದು ಏನು ಆಶ್ಚರ್ಯವಿಲ್ಲ ಬರಬಹುದು ಅಂತ ಈ ರೀತಿ ಊಹೆ ಮಾಡೋದು ಆ ಯುಕ್ತಿ ಅಲ್ಲೂ ಶ್ರದ್ಧವಾಗಿ ಅನುಮಾನ ಗಮ್ಯವಾಗಿ ನಿಲ್ಲುತ್ತೆ, ಶ್ರದ್ಧಾ ಮಾತ್ವಾಗಿ ಉಳಿಯುತ್ತೆ. ಇಲ್ಲಿ ಅನುಭವದ ಬೆಂಬಲವಿರುವಂತಹ ವಾಕ್ಯ ಇದು, ಯುಕ್ತಿ ಶಬ್ದ ಕರೆಸ್ತೇ ಬರೀ ಲಾಜಿಕ್ ಅಲ್ಲ ಇದು. ಅಮ್ಮ ಏನ ಕೇಳ್ಕೊಟ್ರು, ಕರ್ಮ ಸಿದ್ಧಾಂತಕ್ಕಿಂತ ಪ್ರಾಣನ ಇದು ಹೆಚ್ಚಾಯ್ತು ಅವಾಗ. ಅಲ್ಲಲ್ಲ, ಪ್ರಾಣ ತತ್ವ ಹಾಗೆ, ಆ ಪ್ರಾಣ ತತ್ವ ಹಾಗೆ ವಸ್ತು ಸ್ವರೂಪ ಪ್ರಾಣ ಹಾಗೆ, ಅದು ಆಕ್ಷನ್ ಮಾಡೋ ಕರ್ಮ ಸಿದ್ಧಾಂತ ಪ್ರಕಾರವಾಗಿ. ನಮ್ಮನ್ನ ಇದ್ರಿಂದ ದಾಟ್ಸಪ್ಪ ಅಂದ್ರೆ ನಮ್ಮದು ಹಿಂದಿಂದ ಏನ್ ಅಕಸ್ಮಾತ್ ಆ ತರದ ಕರ್ಮ ಇದ್ರೆ ಅದನ್ನು ಮೀರ್ಬಿಡ್ತಾನ ಪ್ರಾಣ ಅಂತ ಉಪಾಸನೆ ಶಕ್ತಿ ಇದೆ. ನೀವು ಆ ಬೀರ್ ದಾಟ್ಸಪ್ಪ ಅನ್ನೋ ಉಪಾಸನೆ ಮಾಡ್ತಿರಲ್ಲ, ಬರೀ ದಾಟ್ಸಪ್ಪ ಅಂತ ಹೇಳಲ್ಲ, ಆ ಶಾಸ್ತ್ರೋಕ್ತ ಕ್ರಮದಲ್ಲಿ ಉಪಾಸನೆ ಮಾಡಿದ್ರೆ ನಿಮ್ಮ ಪ್ರಾರಬ್ಧ ಅದಕ್ಕೆ ಇದ್ದು ಅದನ್ನ ಮೆಟ್ಟಿ ನೀವು ಉಪಾಸನೆ ಬಲ ಅದನ್ನ ಮಾಡ್ಬಿಡುತ್ತೆ, ಮಾಡುತ್ತೆ ನಿಮ್ ಪ್ರಾರಬ್ಧ. ಆ ರೀತಿ ನಿಮ್ಗೆ ಕೈಕಾಲಲ್ಲಿ ಏನೋ ನಿಶಕ್ತಿ ಬರಬೇಕು ಅಥವಾ ಇದಾಗ್ಬೇಕು ದುರ್ಬಲವಾಗ್ಬೇಕು ಸ್ವಾಧೀನ ಹೋಗ್ಬೇಕು ಅಂತ ಪ್ರಾರಬ್ಧ ಇದ್ರೆ ಅದನ್ನ ಮುಂದಿನ ಜನ್ಮ ಪೋಸ್ಟ್ಪೋನ್ ಮಾಡ್ಬಿಡತ್ತೆ ಈ ಪ್ರಾಣ ಉಪಾಸನೆ, ಅದನ್ನ ಮೆಟ್ಟಿ ತಾನು ಈ ಜನ್ಮದಲ್ಲಿ ನಿಂತ್ಕೊಂಡ್ಬಿಡತ್ತೆ. ಹಾಗೆ ಉಪಾಸನೆ ಮಾಡ್ತಾ ಮಾಡ್ತಾ ಬಂದು ದೇವತಾ ಸಾಹಿತ್ಯ ಬಂದ್ಬಿಟ್ರೆ ಅವಾಗ ಪ್ರಾರ್ಥಕ ಮುಂದಿನ ಕಲ್ಪಕ್ಕೆ ಹೋಗ್ಬಿಡುತ್ತೆ, ತತ್ವಜ್ಞಾನ ಮಾಡ್ಕೊಂಡ್ಬಿಟ್ರೆ ಆ ಪ್ರಾರ್ಥ ಡಿಲೀಟ್ ಆಗ್ಬಿಡುತ್ತೆ, ಏನು ಮಾಡ್ತಾರೆ. ಹಾಗಾದ್ರೆ ಅದು ಅಚ್ಯುತ್ಕಟೈ ಪುಣ್ಯ ಪಾಪೈ ಯೈವ ಫಲಮಷ್ಟುತೆ ವಾಕ್ಯ ಇರೋದ್ರಿಂದ ತೀವ್ರವಾದ ಉಪಾಸನೆ ಕರ್ಮಗಳು ಹಿಂದಿನದನ್ನು ಪ್ರಾರ್ಧವನ್ನು ಕೂಡ ಮೆಟ್ಟಿನ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಅದು ಬರಬೇಕು ಅಂತ ಇದ್ದು ಕೂಡ ಬರ ಬಿಡೋದೇ ಇಲ್ಲ. ಈಗಿನ ಭಾವನೆ ಉಪಾಸನೆ ಜೋರಾಗ್ಬಿಟ್ಟು
ಅದನ್ನ ಮೆಟ್ಟಿದ್ಕೊಂಡು ನೀನ್ ಕೂತ್ಕೋ, ನೀನಿರು, ನೀನ್ ನಾನ್ ಫಲ ಕೊಟ್ಟು ನೀನ್ ಬರಿ ಅಂತ ಹೇಳ್ಬಿಟ್ಟು ಅದನ್ನ ತಳ್ಬಿಡತ್ತೆ ಹಿಂದಕ್ಕೆ. ಅದ ಅಷ್ಟು ಜೋರಾಗ್ಬೇಕು ನೀವು ಮಾಡುವಂತ ಉಪಾಸನೆ. ಅವಾಗ್ಲೇ ಅದನ್ನ ಮೆಟ್ಟ ಅದ್ ಫಲದಿಂದಲೇ ಊಹೆ ಮಾಡ್ಬೇಕು ಮೆಟ್ಟಿದ್ಯಾ ಇಲ್ಲ ಅಂತ. ಮುಂಚೆ ಏನ್ ಗೊತ್ತಾಗಲ್ಲ. ನೀವ್ ಕೇಳಿಪ್ಪ ಸೋಮಶೇಖರ್ ಅವರೇ. ಇಲ್ಲ, ಅದೇ ನನ್ಗೆ ಪ್ರಾಣದ್ದೇನೆ ಈ ಒಂದೊಂದು ಅಂಗಗಳು ಆ ಅಂಗಗಳಲ್ಲಿ ಇರೋ ಒಂದು ದುರ್ಬಲತೆಯಿಂದ ಆತರ ಆಗಿದೆ ಅಂತ. ಅಲ್ಲ, ದುರ್ಬಲತೆ ಪ್ರಾಣ ಅಂತ ಒಂದ್ ಹೆಸರು ಕೊಟ್ಟು ಹೂವೆ ಮಾಡ್ತಿದೀವ ಅಂತ ನನ್ ತಲೆಗೆ ಬಂತು. ಅದಕ್ಕೋಸ್ಕರ ಆ ದುರ್ಬಲತೆ ಅನ್ನೋದು ಪ್ರಾಣದ ಸಂಚಾರ ಇಲ್ಲದಿರೋದ್ರಿಂದ ಅದೊಂದು ದುರ್ಬಲತೆ. ಒಳಗಿದ್ದ ಪ್ರಾಣ ಕಣ್ಣಿಗೆ ಕಾಣಲ್ಲ. ಪ್ರಾಣ ಅನ್ನೋದು ಒಂದು ಎನರ್ಜಿ ಅಂತ ಹೇಳಲ್ಲ ವಿಜ್ಞಾನ, ಏನು ಎನರ್ಜಿ ಅಂತ ಹೇಳ್ತಾರೆ. ಆ ಪ್ರಾಣ ಅನ್ನೋದು ಒಂದ್ ರೀತಿ ಕ್ರಿಯಾತ್ಮಕವಾದ ಪ್ರಾಣ, ಅನ್ನರಸಾದಿಗಳನ್ನು ಉಚಿತವಾಗಿ ದೇಹಕ್ಕೆ ಪುಷ್ಟಿ ಕೊಡ್ತಿರ್ತಾರೆ. ಆದ್ರೆ ನಿಮ್ಮ ಅಂಗಗಳಿಗೆಲ್ಲಾದ್ರೂ ದುರ್ಬಲತೆ ಉಂಟಾಯ್ತು ಅಂದ್ರೆ ಆ ಜಾಗದಲ್ಲಿ ಪ್ರಾಣದ ಸಂಚಾರ ಕಮ್ಮಿ ಇದೆ, ಪ್ರಾಣದ ಸಂಚಾರ ಆಗ್ತಾ ಇಲ್ಲ, ಅದಕ್ಕೆ ಅಡ್ಡಿ ಇದೆ, ಹಾಗಾಗಿ ಆ ಅಂಗಗಳು ದುರ್ಬಲತೆ ಹೊಂದಿದೆ ಅಥವಾ ನಿಷ್ಕ್ರಿಯವಾಗಿದೆ ಅಂತ ಈ ರೀತಿ ಆಗತ್ತೆ. ಅದು ನಿಷ್ಕ್ರಿಯವಾಗೋದಾಗಲಿ ದುರ್ಬಲವಾಗೋದಾಗಲಿ ಪ್ರಾಣನ ಒಂದು ಮೂಲ ಕಾರಣ. ಆ ಪ್ರಾಣ ಯಾಕೆ ಹಾಗೆ ಮಾಡುತ್ತೆ ಅಂದ್ರೆ ಪ್ರಾರ್ಧ ಇದೆ, ಅದು ಬೇರೆ. ಪ್ರಾಣ ಸುಖ ಸುಖನೇ ಮಾಡಲ್ಲ ಪ್ರಾಣ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಆ ಪ್ರಾರಬ್ಧನ ಸುಮ್ನೆ ನಾವು ಪ್ರಾಣ ಅಂತ ಹೆಸರಿಟ್ಟಿದ್ದಾ ಇದೀವ ಅಂತ ನನ್ಗೆ ಬಂತು. ಯಾಕಂದ್ರೆ ಇಲ್ಲಿ ನಾನು ಅನ್ನೋ ಒಂದಿದು ಆ ಕಾನ್ಶಿಯಸ್ನಲ್ಲಿ ನಾನು ಅನ್ನೋದಿದ್ರೆ ಎಲ್ಲ ನಡೆಯುತ್ತೆ. ನಾನು ಅಂತ ಎಷ್ಟು ಇಟ್ಕೊಂತೀನೋ ಅಷ್ಟರವರೆಗೂ ನಡೆಯುತ್ತೆ. ಆ ನಾನು ಆಮೇಲೆ ಈ ಅಂಗದ ಮಧ್ಯೆ ಈ ಪ್ರಾರಬ್ಧ ಬಂದಿದ್ಯಾ, ಆ ಪ್ರಾರಬ್ಧಕ್ಕೆ ಪ್ರಾಣ ಅಂತ ಇದ್ ಮಾಡ್ತೀವ ಅಂತ. ಯಾಕಂದ್ರೆ ಪ್ರಾಣ ಅನ್ನೋದು ಇದಿಲ್ಲ, ಪ್ರಾರಬ್ಧಕ್ಕೆ ನಾವು ಒಂದು ಯುಕ್ತಿ ಕೊಡ್ಬೋದು ಎಲ್ಲ ಮಾಡ್ಬೋದು, ಪ್ರಾಣಕ್ಕೆ ಏನು ಕೊಡಕ್ಕಿಲ್ಲ. ಅಲ್ಲ, ಪ್ರಾರಬ್ಧ ಅನ್ನೋದು ಇವನ ಕರ್ತೃತ್ವ ಭಕ್ತದಿಂದ ನಡೆಸಿದಂತ ಪುಣ್ಯ ಪಾಪದಿಂದ ಬರೋ ಪ್ರಾರಬ್ಧ. ಆ ಪ್ರಾಣ ಅನ್ನೋ ದೇವತಾ ರೂಪ ಅದು, ಅದು ಸ್ವತಂತ್ರ ತತ್ವ ಅದು. ಅದು ಇದನ್ ಪುಣ್ಯ ಪಾಪ ತಕ್ಕ ಹಾಗೆ ಇಲ್ಲಿ ಆಕ್ಟಿವ್ ಆಗತ್ತೆ. ಪ್ರಾಣ ಎಲ್ಲರಿಗೂ ಒಂದೇ ಸಮನಾಗಿದ್ರು ಕೂಡ ಕೆಲವು ದೇಹ ಬಲಿಷ್ಠವಾಗಿರುತ್ತೆ, ಕೆಲವು ದೇಹ ದುರ್ಬಲವಾಗಿರುತ್ತೆ. ಯಾಕಂದ್ರೆ ದೇಹ ಬಲಿಷ್ಠವಾಗೋದಕ್ಕೆ ದುರ್ಬಲವಾಗೋದಕ್ಕೆ ಪ್ರಾಣ ಅಲ್ಲ ಕಾರಣ, ಪ್ರಾಣನು ತಾನು ಅಭಿವ್ಯಕ್ತ ಪಡುವುದಕ್ಕೆ ಆ ಕರ್ಮ ಕಾರಣ. ಕರ್ಮ ನಿಮ್ಮ ಉಪಾಧಿಯನ್ನ ಅಷ್ಟು ಸ್ಟ್ರಾಂಗ್ ಆಗಿ ಇಡೋದೇ ಇಲ್ಲ, ಆ ಪ್ರಾಣನ ಎನರ್ಜಿ ಅಲ್ಲಿ ತೋರ್ಕೊಳಕ್ ಅವಕಾಶ ಕೊಡೋದೇ ಇಲ್ಲ. ಉಪಾಧಿ ಸ್ಪಾಯಿಲ್ಡ್ ಆಗ್ಬಿಡುತ್ತೆ, ಅದು ಕೆಟ್ಟೋಗ್ಬಿಡತ್ತೆ. ಕೈ ಕಾಲದ ಆ ಜೀರ್ಣಶಕ್ತಿ ಇರ್ಬೋದು ಅಥವಾ ನಾಡಿಗಳ ಸಂಚಾರ ಇರ್ಬೋದು, ಆ ಗೋಳಕ ಇರ್ಬೋದು, ಅದೆಲ್ಲ ಉತ್ತಮವಾಗಿ ಬರೋದೇ ಇಲ್ಲ ಪಾಪಕರ್ಮ ಜಾಸ್ತಿ ಇದ್ರೆ. ದುರ್ಬಲವಾಗಿರ್ತಕ್ಕಂಥ ಉಪಾಧಿಯಲ್ಲಿ ಪ್ರಾಣದ ಅಭಿವ್ಯಕ್ತಿ ಆ ರೀತಿಯಾಗಿ ತೋರುತ್ತೆ. ಅಂದ್ರೆ ಪ್ರಾಣ ದುರ್ಬಲ ಆಗಿದೆ ಅಂತ ಅರ್ಥ ಅಲ್ಲ, ಪ್ರಾಣ ಪರಿಪೂರ್ಣ ಬಲದವನೇ. ಅಲ್ಲಿ ತೋರ್ಕೊಳಕ್ ಅವಕಾಶ, ಇವಾಗ ಕರೆಂಟ್ ಒಂದೇ ಸಮ ಆದ್ರೂ ಈ ಸೀರಿಯಸ್ ಬಲ್ಬು, ಜೀರೋ ಕ್ಯಾಂಡಲ್ ಬಲ್ಬು, 25 ಕ್ಯಾಂಡಲ್ ಬಲ್ಬು, 40 ಕ್ಯಾಂಡಲ್ ಬಲ್ಬು, 100 ಕ್ಯಾಂಡಲ್ ಬಲ್ಬ್ ಅಲ್ಲಿ ಬೆಳಕು ಜಾಸ್ತಿ ಕಮ್ಮಿ ಆಗುತ್ತೆ. ಅದು ಕರೆಂಟಿಂದ ವ್ಯತ್ಯಾಸ ಅಲ್ಲ, ಅದು ಬಲ್ಬಿಂದದು. ಕರೆಂಟ್ ಎಲ್ಲಕ್ಕೂ ಒಂದೇ ಸಮ. ಅದೇ ರೀತಿ ಕರೆಂಟ್ ಅಂದ್ರೆ ಪ್ರಾಣ ಪೂರ್ತಿ ತಾನು ಏಕಲ್ ಆಗಿದ್ದಾನೆ. ಅದು ತಾನು ತೋರ್ಕೊಳಕ್ಕೆ ಇದಾಗೋದಕ್ಕೆ ಆ ಉಪಾಧಿ ಚೆನ್ನಾಗಿದ್ರೆ ಚೆನ್ನಾಗಿ ವ್ಯಕ್ತವಾಗುತ್ತಾನೆ. ಉಪಾಧಿಯು ಕೈ ಕೊಡ್ತು ಅಂತಂದ್ರೆ ಪಾಪ ಪ್ರಾಣ ತಾನು ಇದ್ರೂ ಏನು ಮಾಡಲ್ಲ. ಅದಕ್ಕೆ ಆ ಉಪಾಧಿ ಸರಿಯಾಗೋದಕ್ಕೆ ಆ ಪ್ರಾಣದೇವತೆ ಉಪಾಸನೆ ಮಾಡಿದ್ರೆ ಈಗಲೂ ನಿಮ್ಮ ಪ್ರಾರಬ್ಧದಿಂದ ಪಾಪದಿಂದ ಉಪಾಧಿ ದುರ್ಬಲವಾಗಿದೆ ಬಲಿಷ್ಠವಾಗ್ಬೋದು. ಅಥವಾ ನಿಮ್ ಪ್ರಾರಬ್ಧ ಪ್ರಬಲವಾಗಿದ್ರೆ ಮುಂದಿನ ಜನ್ಮ ಕ್ಯಾರಿ ಆಗುತ್ತೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಪ್ರಾರಬ್ಧ ನಿಮ್ಮ ಉಪಾಸನೆಗಿಂತಲೂ ಪ್ರಬಲವಾಗಿದ್ರೆ ಅವಾಗ ಏನಾಗುತ್ತೆ, ಉಪಾಸನೆ ವ್ಯರ್ಥವಾಗಲ್ಲ, ಅದು ಮುಂದಿನ ಜನ್ಮಕ್ಕೋ ದೇವತಾ ಜನ್ಮಕ್ಕೋ ಹೋಗುತ್ತೆ. ಆ ಉಪಾಸನೆ ಎಷ್ಟು ಪಡ್ತದೆ ತೀವ್ರತೆ ಅನ್ನೋದ್ ಮೇಲೆ, ಉಪಾಸನೆ ಸಾಮಾನ್ಯ ದಿನಕ್ಕೆ 1 ಗಂಟೆ 1/2 ಗಂಟೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಬಲಿಷ್ಠದಂತ ಮನುಷ್ಯನಾಗೆ ಹೊಟ್ಟಬಹುದು. ಇನ್ನ 8-8 ಗಂಟೆ 10-10 ಗಂಟೆ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಬಿಟ್ರೆ ಮುಂದೆ ಮನುಷ್ಯ ಜನ್ಮ ಬರೋದೇ ಇಲ್ಲ. ಅವನು ದೇವತಾ ಜನ್ಮದಲ್ಲಿ ಹೋಗ್ತಾನೆ, ಒಂದು ಸಾಕ್ಷಾತ್ಕಾರ ಬಿಟ್ಟರೆ ಹಿರಣ್ಯಗರ್ಭ ಹೋಗ್ತಾರೆ. ಆ ಉಪಾಸನೆಯ ರೇಷಿಯೋ ಆ ತೀವ್ರತೆ ಇದೆಯಲ್ಲ ಅದ್ರ ಮೇಲೆ ತೀರ್ಮಾನ ಆಗತ್ತೆ. ಹಾಗಾಗಿ ಕಾರ್ಯಕರಣ ಆತ್ಮ ಪ್ರಾಣ, ಕಾರ್ಯಕರಣರಿಗೆಲ್ಲ ಆತ್ಮ ಯಾರು ಪ್ರಾಣ ಅನ್ನೋದು ಇದರಿಂದ ಸಿದ್ಧವಾಯಿತು. ಇದು ಅನುಭವ ಸಹಿತವಾದ ದೃಷ್ಟಾಂತದಿಂದ ಯುಕ್ತಿ ಕೊಟ್ಟು ಹೇಳ್ತಾ ಇದ್ದಾರೆ ಅಷ್ಟು. ಆತ್ಮ ಪಾಯೇಹಿ ಶೋಷೋ ಮರಣಂ ಸ್ಯಾತ್. ಗುರುಗಳೇ ಒಂದು ಚಿಕ್ಕ ಪ್ರಶ್ನೆ ಹೇಳಿ. ಈ ಈ ಲಕ್ಷಣಗಳನ್ನೆಲ್ಲ ನೋಡಿದಾಗ ಆತ್ಮನೂ ಇದೆ ಲಕ್ಷಣ ಅಲ್ವಾ? ಅವನೇ ಒಳಗಿದ್ದು ಎಲ್ಲವನ್ನ ನಿಯಮಿಸ್ತಾನೆ. ಆತ್ಮನು ಕ್ರಿಯಾರೂಪ ಅಲ್ಲ, ಆತ್ಮನು ಪ್ಯೂರ್ ಕಾನ್ಶಿಯಸ್ನೆಸ್, ಬರೀ ಅರಿವು, ಬರೀ ಇರುವು, ಅರಿವು ಇರುವ ಅಷ್ಟೇ ಆತ್ಮನ ನಿಜ ರೂಪ. ಪ್ರಾಣ ರೂಪ ಕ್ರಿಯಾಮಯ, ಅವನು ಕ್ರಿಯಾತ್ಮಕ. ಅವನು ಯಾವ ಒಂದು ಸೆಕೆಂಡಿನ 1/3 ಭಾಗದಲ್ಲೂ ಸುಮ್ಮನೆ ಇರಲ್ಲ, ಅವನು ವೈಬ್ರೇಟ್ ಆಗ್ತಾನೇ ಇರುತ್ತೆ. ಅದನ್ನೇ ಹೇಳ್ದಾನೆ ಎನರ್ಜಿಗೆ ನಾನು ದೃಷ್ಟಾಂತ ಕೊಟ್ಟಿದ್ದು. ಇವತ್ತಿನ ವಿಜ್ಞಾನಿಗಳು ಹೇಳ್ತಾರಲ್ಲ ಎನರ್ಜಿ ಅಂತ, ಎನರ್ಜಿ ಏನ್ ಹೇಳ್ತಾರೆ, ಇದನ್ನೇ ವೈದಿಕ ಭಾಷೆಯಲ್ಲಿ ಪ್ರಾಣ ಅಂತಾರೆ. ಅದು ದೇವತಾ ದೃಷ್ಟಿಯಿಂದ ನೋಡ್ತಾರೆ, ಇವ್ರು ಭೌತಿಕ ದೃಷ್ಟಿಯಿಂದ ನೋಡ್ತಾರೆ. ಇವರು ಪರೀಕ್ಷೆ ನಿರೀಕ್ಷೆ ಅಂತ ಹೇಳ್ಕೊಂಡು ಯಾವ ಯಂತ್ರಕ್ಕೆ ಹೊರಪಡಿಸಿ ನೋಡಿ, ಎಲ್ಲೋ ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ.
ಆ ಬದಲಾವಣೆ ಚೇಂಜ್ ಯಾರದ್ದು ಅಂತ ಎನರ್ಜಿಯಿಂದ ಆಗುತ್ತೆ ಅವ್ರಂದ್ರೆ ಆ ಎನರ್ಜಿ ಅನ್ನೋದೇ ಪ್ರಾಣ ತತ್ವ. ಅದನ್ನೇ ದೇವತಾ ದೃಷ್ಟಿಯಿಂದ ನೋಡಿದಾಗ ಪ್ರಾಣ ದೇವತೆ ಹಿರಣ್ಯ ಗರ್ಭ ನಾವು ಹೇಳ್ತೀವಿ. ಸೂತ್ರಾತ್ಮ ಅಂತರ್ಯಾಮಿ ಪ್ರಾಣ ಅಂತ. ಆತ್ಮಾಪಾಯೇಹಿ ಶೋಷೋ ಮರಣಂ ಸ್ಯಾತ್. ಆತ್ಮ ನಾಮ ಪ್ರಾಣ. ತಸ್ಯ ಅಪಾಯ ಇತ್ಯುಕ್ತೆ ಅಂಗಾದಪಾಯೇ ಅಂಗಸ ಶೋಷ, ಶರೀರಾದಪಾಯೇ ಮರಣ. ಎರಡು ತರಹ ಆತ್ಮ ಎಂಬ ಈ ಪ್ರಾಣನು ಈ ಅಂಗಗಳಿಂದ ಬಿಟ್ಟೋದ್ರೆ ಆ ಅಂಗ ಒಣಕಲಾಗತ್ತೆ, ದೇಹವನ್ನೇ ಬಿಟ್ಟೋದ್ರೆ ಮರಣ ಆಗತ್ತೆ ಅಷ್ಟೆ. ಎಲ್ಲಿಂದ ಬಿಟ್ಟೋದ, ಎಷ್ಟು ಬಿಟ್ಟೋದ ಅಂತ, 5% 10% 20% ಹೋಗೋದು. ಕೋಮಾದಲ್ಲೂ ಇರ್ತಾರೆ, ಪ್ರಾಣ ಇರುತ್ತೆ, ಏನು ಪ್ರಾಣ ಆಟ ಉಸಾಡ್ತಾ ಇರ್ತಾನೆ, ಆ ಅಂಗಾಂಗ ಚೇಷ್ಟೆ ಏನು ಇರಲ್ಲ. ಆಯ್ತು, ಪ್ರಾಣ ಜೇನು ಮಾಡಿದ್ರೆ ಅದಕ್ಕೆ ಡ್ರಿಪ್ಸ್ ಮೂಲಕವಾಗಿಯೋ ಇನ್ನೊಂದು ಮೂಲಕ ಮೂಗಿನ ಮೂಲಕವಾಗಿಯೋ ಆಹಾರ ಕೊಟ್ಟು ಇದು ಮಾಡಿ ಮಾಡ್ತಿದ್ರೆ ಆ ಜಠರ್ ಬಂದದ್ದನ್ನು ಅಲ್ಲಿರೋ ಪ್ರಾಣ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಎಲ್ಲಿಂದ ಅದು ಪ್ರಾಣ ಆಹಾರ, ಅದು ಎಷ್ಟು ಜನ ತಗೊಂಡಾನೆ ಪ್ರಾಣ, ಅದನ್ನ ಎಲ್ಲಿವರೆಗೆ ವರ್ಕ್ ಮಾಡ್ತಾರೆ ಅವನು ಕರ್ಮ ಇರೋವರೆಗೆ. ಆ ಕರ್ಮ ಮುಗಿಯುತ್ತದೆ, ನೀವು ಕೊಟ್ಟ ಆಹಾರವನ್ನು ತಗೊಳ್ಳೇ ಇಲ್ಲ. ತಸ್ಮಾತ್ ಏನ ಜೀವಂತಿ ಪ್ರಾಣಿನ ಸರ್ವೇ. ಆದ್ದರಿಂದ ತೇನಕೇನ ಮುಖ್ಯ ಪ್ರಾಣಿಯನ ಸರ್ವೇ ಪ್ರಾಣಿನ ಜೀವಂತಿ, ಪ್ರಾಣವಂತ ಪ್ರಾಣಿನ ಎಲ್ಲಾ ಪ್ರಾಣಿಗಳು ಮುಖ್ಯ ಪ್ರಾಣಿಯಲ್ಲಿ ಬದುಕೊಂಡಿದ್ದಾರೆ. ಮುಖ್ಯ ಪ್ರಾಣ ಇರುವವರೆಗೆ ಯಾವುದಸ್ಮಿನ್ ಶರೀರೇ ಪ್ರಾಣೋ ವಸತಿ ತಾವದ ಆಯು, ಎಲ್ಲಿವರೆಗೆ ಈ ಪ್ರಾಣ ಈ ದೇಹದಲ್ಲಿ ವಾಸ ಮಾಡ್ಕೊಂಡಿರ್ತಾನೋ ಅಲ್ಲಿವರೆಗೆ ಅವನ ಆಯುಷ್ಯ. ಪ್ರಾಣ ಹೋಯ್ತು ಅಂದ್ರೆ ಅದು ಹೆಣ, ಅದನ್ನ ಸುಟ್ರು ಅಂದ್ರೆ ಹೂತ್ರು ಅಂದ್ರೆ ಎಷ್ಟ್ರು ಅಂದ್ರೆ ಏನ್ ಮಾಡುದು ಅದೇನು ವ್ಯತ್ಯಾಸ ಇಲ್ಲ. ಒಟ್ಮೇಲೆ ಎರಡು ದಿವಸ ಕೊಸ ಹೋಗುತ್ತೆ, ಗೆಟ್ ನಾಶ ಬರುತ್ತೆ. ಅದರೊಳಗೆ ಸಂಸ್ಕಾರ ಮಾಡಿದೆ ಅಂದ್ರೆ ಏನೋ ಮಾಡಿದೆ, ಹೂತ್ರೋ ಸುಟ್ರೋ ಏನು ಮಾಡಿದೆ ಅದೇ. ತಸ್ಮಾತ್ ಉಪಾಸ್ಯ ಭಾಗ ಅಧೀನ್ ಪ್ರಾಣೇವ ಉಪಾಸ್ಯ ಸಮುದಾಯ ಅರ್ಥ. ಒಟ್ಟು ಏನಕ್ಕೆ ಈ ಕಥೆ, ಈ ಖಂಡಿಕೆ ಏನ್ ಹೇಳುತ್ತೆ ಅಂದ್ರೆ, ಈ ವಾಗಾದಿಗಳನ್ನು ನಾನು ಅಂದ್ಕೊಂಡು ಪರಿಚ್ಛಿನ್ನ ಅಭಿಮಾನ ಪಟ್ಕೊಂಡು ದುಃಖಕ್ಕೆ ಸಿಕ್ಕಾಕೋಬೇಡಿ, ಕಷ್ಟಕ್ಕೆ ಸಿಕ್ಕಾಕೋಬೇಡಿ, ಮುಖ್ಯ ಪ್ರಾಣನೇ ನಾನು, ಸರ್ವಾತ್ಮನಾದ ಅಖಂಡವಾದ ಅಂಗೀರಸನಾದ ಹಿರಣ್ಯಗರ್ಭರೂಪನಾದ ಸಮಷ್ಟಿ ಪ್ರಾಣನೇ ನನ್ನ ರೂಪ, ಅದು ನಾನಾಗಿದ್ದೀನಿ ಅಂತ ಹೇಳಿ ಆ ಪ್ರಾಣಾತ್ಮ ದೇವತೆ ನಾನಾಗಿ ಉಪಾಸನೆ ಮಾಡಬೇಕು ಅನ್ನೋದೇ ಈ ಖಂಡಿಕೆಯ ಉದ್ದೇಶ ತಾತ್ಪರ್ಯ. ಅದನ್ನು ಮಾಡಿ ನಾನು ಒಂದು 5 ಅಡಿ 6 ಅಡಿ ಶರೀರವಷ್ಟೇ, ಈ ರೂಪದವನಷ್ಟೇ, ಈ ದೇಹೇಂದ್ರಿಯ ರೂಪದವನಷ್ಟೇ, ಇದೇ ನನ್ನ ರೂಪ ಅಂತ ಅನ್ಕೋಬೇಡಿ, ಸರ್ವಾತ್ಮಕನಾದ ಪ್ರಾಣ ದೇವತೆ ನಾನಾಗಿದ್ದೀನಿ ಅಂತ ಭಾವನೆ ಮಾಡ್ತಾ ಕೂತ್ಕೊಳ್ಳಿ. ಹಾಗೆ ಭಾವನೆ ಮಾಡ್ತಾ 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 ಆ ಪ್ರಾಣ ದೇವತೆಯ ಸಾಕ್ಷಾತ್ಕಾರ, ಇವಾಗ ನಾನು ಅನುಪಮ ಅನ್ನೋದು ಒಂದು ಸಾಕ್ಷಾತ್ಕಾರವೇ ಯಾವುದರಲ್ಲಿ, ಈ ದೇಹದಲ್ಲಿ ನಾನು ಅನುಪಮ, ನಾನು ವಸುಲಕ್ಷ್ಮಿ, ನಾನು ಸುರೇಖ, ನಾನು ಸೋಮಶೇಖರ, ನಾನು ದ್ವಾರಕಾನಾಥ, ನಾನು ಗೋಪಾಲ ಅನ್ನೋದು ಆಯಾಯ ಶರೀರದ ಸಾಕ್ಷಾತ್ಕಾರ ಆಗಿದೆ ನಾನು ಅನ್ನೋ ಭಾವ. ಈ ದೇಹದಲ್ಲಿ ನಿಜವಾಗಿ ನಾನು ಅಂತ ಅನ್ನಿಸ್ಕೊಂಡಂತಹ ಜೀವನಿಗೆ ದೇಹವೂ ಒಂದೇ, ಇಂದ್ರಿಯೂ ಒಂದೇ, ಮನಸ್ಸು ಒಂದೇ, ಪ್ರಾಣನೂ ಒಂದೇ, ಪರಮಾತ್ಮನೂ ಒಂದೇ. ಪರಮಾತ್ಮನಾದ್ರೆ ತಿಳ್ಕೊಬೇಕು, ಇಲ್ಲೆಲ್ಲ ಭಾವನೆ ಮಾಡ್ಬೇಕು, ಯಾಕಂದ್ರೆ ಇದು ನಮ್ಮ ನಿಜ ರೂಪ ಅಲ್ವಲ್ಲ, ಹಾಗಾಗಿ ಭಾವನೆಯಿಂದ ಈ ರೂಪ ಅಳವಡುತ್ತೆ. ಅದು ರಿಯಲ್ ರೂಪ ಆದ್ರಿಂದ ಅದಕ್ಕೆ ತಪ್ತಿಳಿಕೆ ಒಂದೇ ಅಡ್ಡಿ ಆದ್ರಿಂದ ತಪ್ತಿಳಿಕೆ ಬಿಟ್ಕೊಂಡ್ಬಿಟ್ರೆ ಅದೇ ತಾನಾಗ್ಬಿಡ್ತಾರೆ. ಇದು ತಪ್ತಿಳಿಕೆ ಅಲ್ಲ, ಇದೆಲ್ಲ ಭಾವನಾ ರೂಪದಲ್ಲಿ, ಯಾವ ಭಾವನಾ ರೂಪ ವಾಸಿ ಅಂತ. ನಿಮ್ಮ ಮಗನೂ ಮಗನೇ, ದತ್ತು ತೆಗೆದುಕೊಂಡ ಮಗನೂ ಮಗನೇ, ದತ್ತು ತೆಗೆದುಕೊಂಡ ಮಗನನ್ನು ನನ್ನ ಮಗ ಭಾವನೆ ಮಾಡ್ಬಾರ್ದು, ನಿಮ್ಮ ಮಗ ಆಗ್ತಾನೆ. ದತ್ತು ಗೊತ್ತು, ಗಂಡಂಗೂ ಗೊತ್ತು, ಹೆಂಡತಿ ಗೊತ್ತು, ನಾವು ಹೆತ್ತವರಲ್ಲ, ನಮ್ಮದಲ್ಲ ಅಂತ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಮಗು ಆಗಿದ್ರೆ ಅಡಾಪ್ಟ್ ಮಾಡಿ ಬೆಳೆಸ್ಕೊಳ್ತಾರೆ, ಆ ಮಗು ನನ್ನ ಮಗು ಅಂತಲೇ ನಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊಳ್ತಾರೆ, ಇದು ಅಂದ್ಕೊಳ್ತಾರೆ. ಅದರಲ್ಲೂ ಅಭಿಮಾನ ಬರುತ್ತೆ, ತಾವೇ ಹಡ್ದಂತ ಮಗುವಿನಲ್ಲೂ ಅಭಿಮಾನ ಬರುತ್ತೆ. ಆ ಅಭಿಮಾನದ ವ್ಯತ್ಯಾಸ ಇದೆ, ಜಾಸ್ತಿ ಇದೆ. ಅದು ಬಹಳ ಬೆಳೀತಾ 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 ಅವಾಗ ಒಂದೇ ತರಹ ಆಗತ್ತೆ. ಆರಂಭದ ವ್ಯತ್ಯಾಸ ಇರುತ್ತೆ, ಕೊನೆಗೆ ಅಭಿಮಾನ ಊರ್ಕೊಂಡ್ಮೇಲೆ ಅದು ನನ್ನ ಮಗನೇ ಅಭಿಮಾನ ಬಂದ್ಬಿಡುತ್ತೆ. ಒಟ್ಟು ಅಭಿಮಾನದಿಂದ ಬರುವಂತಹ ವಿಶೇಷವೇ ಅಷ್ಟೇ ಅಂತ ಇದೆಯಲ್ಲ. ಯೇಷು ವೇಮ ಬೃಹಸ್ಪತಿ ವಾಗ್ವೈ ಬೃಹತಿ ತಸ್ಯ ಯೇಷಪತಿ ತಸ್ಮಾದು ಬೃಹಸ್ಪತಿ. ಇದು ನ ಕೇವಲಂ ಶರೀರಾಣ ಶರೀರ ಶರೀರಸ್ಯ ಆತ್ಮ ಇಂತು ಬೃಹಸ್ಪತಿ ಯೇಷ ಉ ಏವ
ಈತನೇ ಆಗಿರುತ್ತಾರೆ ಅಂತ. ಹೂ ಏವ ಎರಡು ಅವಧಾನೆಯನ್ನು ಹೇಳುತ್ತೆ. ಈತನು ಅಂತಿದ್ದ ಅಲ್ಲ, ಈತನೇ ಅಂತ ಏವ ಅಂತ ಅವಧಾನೆ ಮಾಡೋಕ್ಕೋಸ್ಕರವಾಗಿ ಇವನೇ ಬೃಹಸ್ಪತಿಯು. ಬೃಹಸ್ಪತಿ ಅಂತಂದ್ರೆ ನಾವು ಪುರಾಣದಲ್ಲಿ ವೇದದಲ್ಲಿ ಇಂದ್ರನ ಗುರು, ಇಂದ್ರನ ಆಚಾರ್ಯ, ಪುರೋಹಿತ ಅಂತ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಬೃಹತಿ ರೂಪವಾದಂತಹ ಹೃಕ್ಕಿಗೆ ಪತಿ ಬೃಹಸ್ಪತಿ ಮಾಡಿದ್ದಾರೆ. ಹೃಕ್ಕು ಬಹಳ ದೊಡ್ಡ ಶಾಸ್ತ್ರ, ಅದು ಋಗ್ವೇದ ಇದೆಯಲ್ಲ, ಎಲ್ಲಾ ವೇದಕ್ಕಿಂತ ದೊಡ್ಡ ವೇದ ಅದು. ಯಜುರ್ವೇದಕ್ಕಿಂತಲೂ ದೊಡ್ಡದು ಸಾಮ್ವೇದಕ್ಕೆ, ಸಾಮ್ವೇದ ಋಗ್ವೇದ ಮೇಲೆ ನಡೆಯುವುದು. ಹಾಗಾದ್ರಿಂದ ಋಗ್ವೇದದ ಸಂಹಿತೆಯೇ ಅದು ಹತ್ತು ಮಂಡಲ, ಎಂಟು ಅಷ್ಟಕ. ನಮ್ಮ ಸಂಹಿತಾ ಬ್ರಾಹ್ಮಣದಷ್ಟು ಅದೇ ಇದೆ. ಇನ್ನು ಐತರೇಯ ಬ್ರಾಹ್ಮಣ ಆರಣ್ಯಕ ಅದು ಬೇರೆ ಇದೆ. ಅಂದ್ರೆ ದೊಡ್ಡದಾಗಿರುವ ಬೃಹತಿ ಛಂದಸ್ಸಿನಿಂದ ಕೂಡ್ಕೊಂಡದ್ದಾಗಿರುವ ಋಗ್ವೇದಕ್ಕೆ ಇವನೇ ಪತಿಯಾಗಿದ್ದಾನೆ. ಆಮೇಲೆ ಬ್ರಹ್ಮಣ ಪತಿಯಿಂದ ಯಜುರ್ವೇದಕ್ಕೂ ಇವನೇ ಪತಿ. ಮುಂದಿನ ಮಂತ್ರ ಅದು ಮುಂದೆ ಸಾಮ ಅಂದ್ರೆ ಸಾಮವೇದಕ್ಕೂ ಇವರೇ. ಮೂರು ವೇದಕ್ಕೂ ಈ ಪ್ರಾಣನೇ ಪತಿ. ಯಾಕಂದ್ರೆ ಮೂರು ವೇದವು ಉಚ್ಚಾರಣೆ ಆಗೋದು ನಡೆಯೋದು ಪ್ರಾಣನಿಂದಲೇ, ಪ್ರಾಣಶಕ್ತಿಯಿಂದಲೇ. ಋಗ್ವೇದ ಹೇಳ್ತಾನೆ, ಯಜುರ್ವೇದ ಹೇಳ್ತಾನೆ, ಸಾಮವೇದ ಹೇಳ್ತಾನೆ. ಅದು ಪ್ರಾಣಶಕ್ತಿ ಇಲ್ಲ ಅಂದ್ರೆ ಯಾವ ವೇದವನ್ನು ಯಾರಿಗೂ ಹೇಳಕ್ಕಾಗಲ್ಲ. ಮತ್ತೆ ಎಲ್ಲಾ ಶಬ್ದವನ್ನು ಪ್ರಾಣದ ಹೇಳ್ಬೇಕಾದ್ರೆ ವೇದದ ಏನು ವಿಶೇಷ ಅಂದ್ರೆ, ಹೌದು ಲೌಕಿಕ ಶಬ್ದಗಳನ್ನು ಪ್ರಾಣಶಕ್ತಿಯಿಂದಲೇ ಅವನು ಉಚ್ಚಾರಣೆ ಮಾಡೋದು. ಆದ್ರೂ ಲೌಕಿಕ ಶಬ್ದಗಳು ಅನಾತ್ಮ ಕಡೆ ಕರ್ಕೊಂಡು ಹೋಗುತ್ತೆ, ವೈದಿಕ ಶಬ್ದಗಳು ಆತ್ಮ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಆದ್ರಿಂದ ವೈದಿಕ ಶಬ್ದಕ್ಕೆಲ್ಲ ಇವನೇ ಆತ್ಮ ಅಂತ ಉಪಾಸನೆ ಮಾಡಕ್ ಹೇಳ್ತಾರೆ ಅಷ್ಟೆ. ಎಲ್ಲಾ ಶಬ್ದಕ್ಕೂ ಇವನೇ ಆತ್ಮ, ಇವನೇ ತಿರುಳು, ಇವನೇ ಸ್ವರೂಪ. ಆದರೂ ಎಲ್ಲಾ ಶಬ್ದ ಘಟಪಟಾದಿ ಶಬ್ದಗಳು ನಿಮ್ಮನ್ನ ಹೊರಮುಖವನ್ನಾಗಿ ಮಾಡುತ್ತೆ, ಆತ್ಮಾದಿ ಶಬ್ದಗಳು ಅಂತರ್ಮುಖವನ್ನಾಗಿ ಮಾಡುತ್ತೆ. ಆದ್ದರಿಂದ ವೇದಕ್ಕೆ ಇವನು ಆತ್ಮ ಅಂತ ಹೇಳೋದ್ರಲ್ಲಿ ಆ ಲೌಕಿಕ ಶಬ್ದಕ್ಕಿಂತ ವೇದ ಶಬ್ದಕ್ಕೆ ಸ್ವಲ್ಪ ಸುಪೀರಿಯಾರಿಟಿ ಇದೆ, ವಿಶೇಷತೆ ಹೆಚ್ಚುಗಾರಿಕೆ ಇದೆ. ವಾಗ್ವಿ ಬೃಹತಿ, ಬೃಹತಿ ಬೃಹತಿ ಯಾವುದು ವಾಕ್, ವಾಕ್ಯ ಬೃಹತ್ ಮೇಲೆ ವಾಕ್ಯದಿಂದ ಎಲ್ಲ ವೇದ ಹೊರಡೋದು ಎಲ್ಲಕ್ಕೂ ಇವನು ಪತಿ. ತಸ್ಯಾಹ ಅಂದ್ರೆ ವಾಚ, ಆ ವಾಕ್ಯಗೆ ಈತನೇ ಪತಿ. ಆದ್ದರಿಂದ ತಸ್ಮಾದು ಅಂದ್ರೆ ತಸ್ಮಾದೇವ ಬೃಹಸ್ಪತಿ, ಇವನೇ ಬೃಹಸ್ಪತಿ ಅಂತ ಅನ್ಸ್ಕೊಂಡಿದ್ದಾನೆ. ಬೃಹಸ್ಪತಿಯ ಬೃಹಸ್ಪತಿತ್ವವು ಇವನಲ್ಲೇ ಬಂದದ್ದು ಅಂತ. ಇಂದನ ಗುರುವಾದ ಬೃಹಸ್ಪತಿ ಒಬ್ಬರಿದಾಗ ಅವನಿಗೆ ಬೃಹಸ್ಪತಿತ್ವ ಬಂದದ್ದು ಈ ಪ್ರಾಣನಿಂದಲೇ. ಇಂದನ ಇಂದತ್ವ ಪ್ರಾಣನೇ, ಬಲಾಭಿಮಾನಿ ದೇವತೆ ಯಾರೋ ಇಂದ್ರ, ಅವರಿಗೆ ಬಲ ಯಾರ್ದು ಪ್ರಾಣ ಎಲ್ಲಾ. ಅದಕ್ಕೆ ಪ್ರಾಣನೇ, ಮೂವತ್ಮೂರು ಕೋಟಿ ದೇವತೆಯು ಪ್ರಾಣನೇ ಅಂತ ಹೇಳುತ್ತೆ. ನ ಕೇವಲ ಕಾರ್ಯಕರಣೆಯವರೇವ ಆತ್ಮ ಪ್ರಾಣ ರೂಪಕರ್ಮ ಭೂತಯೋ. ಓಹೋ, ಕಾರ್ಯ ಕಾರಣ ಅದರಲ್ಲಿ ನಾಮರೂಪ ಮಾಡ್ತಾ ಇದ್ದಾರೆ. ಒಂದು ಶರೀರವು ಪ್ರತ್ಯಕ್ಷ ದುರೂಪವಾಗಿರುವುದರಿಂದ ಅದು ರೂಪ. ಇಂದ್ರಿಯಗಳು ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕೊಡುವುದರಿಂದ ಅದು ಕರ್ಮ ಅಂತ ಹೇಳಿ ಬೃಹದ್ವಾತಿಕ ಮಾಡಿದಂತೆ. ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ. ಇವುಗಳು ರೂಪಕರ್ಮಾತ್ಮಕವಾಗಿದೆ ಅಂತೆ. ಶರೀರ ರೂಪಾತ್ಮಕವಾಗಿದೆ, ಇಂದ್ರಿಯಗಳು ಕರ್ಮೇಂದ್ರಿಯಗಳು ಕ್ರಿಯಾತ್ಮಕವಾಗಿದೆ. ನಾಮರೂಪಾತ್ಮಕವಾಗಿದೆ ದೇಹೇಂದ್ರಿಯ ಅಂತ ಇದ್ದಾರೆ ಭಾಷ್ಯಕಾರರು. ನಾಮರೂಪಾತ್ಮಕವಾದ ದೇಹೇಂದ್ರಿಯಗಳು ಅಷ್ಟಕ್ಕೆ ಆತ್ಮ ಅನ್ಕೋಬೇಡಿ. ಯಾರನ್ನ? ಪ್ರಾಣನನ್ನ. ಮತ್ತೇನು? ವೇದಕ್ಕೂ ಇವನ ಆತ್ಮ. ದೇಹೇಂದ್ರಿಯಕ್ಕೆ ಮಾತ್ರ ಆತ್ಮ ಅನ್ಕೋಬೇಡಿ. ದೇಹೇಂದ್ರಿಯಕ್ಕೆ ಏನೋ ಪದ ಮೂಲದಲ್ಲಿ ಇದ್ರೆ ಭಾಷಿಕಾರು ದೇಹೇಂದ್ರಿಯವನ್ನ ವ್ಯಾಪಕ ತಗೊಂಡ್ಬಿಟ್ರು, ನಾಮರೂಪ ತಗೊಂಡ್ಬಿಟ್ರು. ಯೂನಿವರ್ಸಲ್ಲ ಎಲ್ಲಾ ನಾಮ ಎಲ್ಲಾ ರೂಪ ಇದೆಯಲ್ಲ, ಎಲ್ಲಾ ಶರೀರವೂ ರೂಪವೇ. ಆ ಎಲ್ಲಾ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳು ಕರ್ಮೇಂದ್ರಿಯಗಳೆಲ್ಲ ಕ್ರಿಯೆ, ನಾಮ ರೂಪ ಕ್ರಿಯೆ. ರೂಪ ಕರ್ಮಾತ್ಮಕವಾಗಿರುವ ಶರೀರೇಂದ್ರಿಯ ಕಷ್ಟಕ್ಕೆ ಆತ್ಮ ಅನ್ಕೋಬೇಡಿ. ಕಿಂತರಿಹಿ ವಿದ್ಯುತ್ ಸಾಮ್ನಾಂ ನಾಮಭೂತಾನಾಂ ಆತ್ಮ ಇತಿ ಸರ್ವಾತ್ಮಕತೆಯ ಪ್ರಾಣಂ ಸ್ತುವನ್ ಮುಹೀಕರೋತಿ ವಾಸ್ತತ್ವಾಯ. ಮತ್ತೇನು ಹಾಗಾದ್ರೆ ಬರೀ ರೂಪಾತ್ಮಕವಾದ ಶರೀರಕ್ಕೆ, ಕ್ರಿಯಾತ್ಮಕವಾದ ಇಂದ್ರಿಯಕ್ಕೆ ಮಾತ್ರ ಆತ್ಮ ಅನ್ಕೋಬೇಡಿ. ಋಕ್ಕು ಯಜಸ್ಸು ಸಾಮಾನ್ ಮೂರು ವೇದ ಇದೆಯಲ್ಲ, ಛಂದೋಬದ್ಧವಾದ ಮಂತ್ರವಲ್ಲ ಋಕ್ಕು, ಆ ಛಂದಸ್ಸಿನ ನಿಯಮವಿಲ್ಲದೆ ಇರತಕ್ಕಂತಹ ಮಂತ್ರವಲ್ಲ ಯಜಸ್ಸು, ಗೀತ ರೂಪವಾದ ಮಂತ್ರವಲ್ಲ ಸಾಮ. ಇದಕ್ಕೆಲ್ಲಕ್ಕೂ ಇದು ನಾಮ ಭೂತ, ಇದೆಲ್ಲ ವಾಕ್ಯದಿಂದ ಉಂಟಾಗ, ಇದೆಲ್ಲ ಶಬ್ದವೇ. ಶಬ್ದ ರೂಪವಾಗಿರ್ತಕ್ಕಂಥ ಈ ಭೇದಗಳಿಗೆ ಇವನು ಆತ್ಮ ಆಗಿದ್ದಾನೆ. ಸರ್ವಾತ್ಮಕನಾಗಿದ್ದಾನೆ ಈ ಪ್ರಾಣ. ಈ ಭೇದಗಳಿಗೆಲ್ಲ ಆತ್ಮ, ದೇಹಕ್ಕೆಲ್ಲ ಆತ್ಮ, ಇಂದ್ರಿಯಗಳಿಗೆಲ್ಲ ಆತ್ಮ, ನಾಮರೂಪ ಕರ್ಮಾತ್ಮವಾಗಿದ್ದಾನೆ ಈ ಪ್ರಾಣ ಅಂತ ಹೇಳಿ ಪ್ರಾಣ ಸ್ತುವನ್ ಪ್ರಾಣನ ಹೊಳ್ತಾ ಹೊಳ್ತಾ ಸ್ತೋತ್ರ ಮಾಡುತ್ತಾ ಅದನ್ನು ಮಹೀಕರೋತಿ, ಅದನ್ನು ಮಹಿಮಾವಂತನನ್ನಾಗಿ ಮಾಡ್ತಾ ಇದೆ ಶ್ರುತಿ. ಯಾತಕ್ಕಾಗಿ?
ಉಪಾಸ್ಯತ್ವಾಯ ಹೇಗಾದ್ರು ಮಾಡಿ ಪ್ರಾಣೋಪಾಸನೆ ಮಾಡ್ರೋ ಬಿಡಬೇಡ್ರಿ ಕಂಡ್ರೋ ಅತ್ಯ ಅಮೂಲ್ಯವಾದಂತಹ ಉಪಾಸನೆ ಕಂಡ್ರೋ ಇದು ಉಪಾಸನೆಯಲ್ಲೆಲ್ಲ ಅತಿ ಶ್ರೇಷ್ಠವಾದ ಉಪಾಸನೆ ಪ್ರಾಣೋಪಾಸನೆ ನೀವು ಮಾಡಿ ಬಿಡಬೇಡಿ ಈ ಅತ್ಯಲ್ಪವಾದ ಜೀವನದಲ್ಲಿ ಎಂಟ ಕೋಶ ಪ್ರಾಣೋಪಾಸನೆ ಮಾಡಿ ಪ್ರಾಣದೇವತಾ ಸಾಕ್ಷಾತ್ಕಾರವಾಯಿತು ಅಂತಂದ್ರೆ ಅವಾಗ ನೋಡಿ ನಿಮ್ಮ ಸ್ವರೂಪ ಹೇಗಾಗತ್ತೆ ಅಂದ್ರೆ ಒಳ್ಳೆ ಅಪ್ಪಟ ಬಂಗಾರದ ಪಳ 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 ಹೊಳೆಯ ಶಿವ ಬಿಡ್ತಾರೆ ಹಿರಣ್ಯ ಭೂರೂಪ ಬಂದ್ಬಿಡುತ್ತೆ ತೇಜೋಮಯವಾದ ಶರೀರ ಬರುತ್ತೆ ಮನೋಮಯವಾದ ಬ್ರಹ್ಮಲೋಕ ಹೊರಟೋಗ್ಬಿಡ್ತೀರಾ ಅಂಥ ದಿವ್ಯವಾದ ಆಪರ್ಚುನಿಟಿ ನಿಮ್ ಕೈಯಲ್ಲಿದೆ ಹಾಳು ಮಾಡ್ಕೋಬೇಡಿ ಯಾವ ಕ್ಷೇತ್ರ ಬೇಕಾದ್ರೂ ಒಂಬತ್ತು ಬಾಗಿಲು ಹಾರು ಹೊಡೆದ್ರೆ ಹೊರಟೋಗ್ಬಿಡ್ಬೋದು ಜೀವ ಜೀವ ಹೋಗೋ ಮುಂಚೆನೆಯೇ ಈ ದೇವತಾ ಅಭಿಮಾನವನ್ನ ಉಪಾಸನೆಯನ್ನ ಮಾಡ್ತಾ ಮಾಡ್ತಾ ಆ ದೇವತೆಯಲ್ಲಿ ಪೂರ್ತಿ ಆತ್ಮಭಾವ ಉಳಿಸಿಕೊಂಡು ಹಂತದಲ್ಲಿ ಗುರುಗಳೇ ಒಂದು ಹಂತದಲ್ಲಿ ಪ್ರಾಣನನ್ನೇ ಪರಮಾತ್ಮ ಅನ್ನೋ ಇದನ್ನು ಇಲ್ಲಿ ತರ್ತಾ ಇದಾರಲ್ವಾ ವೇದಕ್ಕೂ ಆತ್ಮ ಅಂತ ಹೇಳೋದ್ರ ಮೂಲಕ ಪರಮಾತ್ಮನೇ ಪ್ರಾಣನಾಗಿ ಬರ್ತಾ ತೋರ್ತಾ ಇದ್ದಾನೆ ಅಂತ ಅಮ್ಮ ಅದ್ ಮುಂದಿನ ಒಂದು ನಾಲ್ಕು ಹೇಳಿದ್ರೆ ಅದು ಶುರು ಆಗುತ್ತೆ ತತ್ವ ವಿಚಾರ ಕರೆಕ್ಟ್ ಇಲ್ಲೂ ವೇದಕ್ಕೆ ಆತ್ಮ ಅಂತ ಹೇಳುವಾಗ ಒಂಚೂರು ಅದನ್ನ ತೋರಿಸ ಆ ಝಳಕ್ ಬರ್ತಾ ಇದೆ ಇಲ್ಲೂನು ಹೌದು ಹೌದು ಕರೆಕ್ಟ್ ಬಂದೇ ಇದೆ ಅದರ ಪರಮಾತ್ಮನಿರೋ ಗುಣವೆಲ್ಲ ಪ್ರಾಣ ತಗೊಂಡಿದ್ದಾನೆ ಪರಮಾತ್ಮನ ಇರ್ತಕ್ಕಂಥ ಗುಣ ಇದು ಪರಮಾತ್ಮ ಇರ್ತಕ್ಕಂತ ಗುಣ ಪ್ರಾಣ ಬಾರೋ ಮಾಡ್ಕೊಂಡು ಪ್ರಾಣ ಇಂಥವನಾಗಿದ್ದಾನೆ ಜಗತ್ ಪ್ರಸಿದ್ಧನಾಗಿದ್ದಾರೆ ನೀವು ಈ ಉಪಾಸನೆ ಮಾಡ್ತಾ ಮಾಡ್ತಾ ನೀವು ಪರಮಾತ್ಮನ ಪರಿಚಯ ಮಾಡ್ಕೊಂಡು ಯೋಗ್ಯರಾಗ್ತೀರಾ ನಿಮ್ಗೆ ಅದರ ಸತ್ಯ ಮಾಡಿಸ್ಕೊಡ್ತಾನೆ ಆ ತತ್ವಜ್ಞಾನ ಆಗತ್ತೆ ಅಂತ ಹೇಳಿ ಸದ್ಯಕ್ಕೆ ಇಲ್ಲಿಗೆ ಲಾಕ್ ಮಾಡಿ ಪ್ರಾಣೋಪಾಸನೆ ಬಂದು ನಿಂತ್ಕೊಳ್ಳಿ ಇದನ್ ಮಾಡ್ತಾ ಈ ದೇಹಾತ್ಮ ಭಾವ ಬಿಡಿ ಈ ಇಂದ್ರಿಯಾತ್ಮ ಭಾವ ಬಿಡಿ ಭೋಗಾಸಕ್ತಿಯನ್ನು ಬಿಡಿ ಸರ್ವದ ಪ್ರಾಣದೇವತೆಯ ನಾನು ಅಂತ ಭಾವನೆ ಬೆಳಗ್ತಾ ಹೋಗಿ ಹಾಗೆ ಮಾಡ್ತಾ 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 ಹೋದ್ರೆ ನಿಮ್ಗೆ ಎಲ್ಲ ವೇದಾರ್ಥವೆಲ್ಲ ತೋರುತ್ತೆ ದೇವತೆಗೆಲ್ಲ ನಿಮ್ಮ ಅಂಗಗಳಾಗುತ್ತಾರೆ ಸಮಸ್ತ ಲೋಕಗಳು ನಿಮ್ಮ ಆತ್ಮ ಆಗತ್ತೆ ನಿಮ್ಮ ವಾಕ್ಪತಿ ಚಕ್ಷುಷ್ಪತಿ ಶ್ರೋತ್ರಪತಿ ವಿಜ್ಞಾನ ಎಲ್ಲ ವಾಕ್ಪತಿ ಆಗ್ತೀರ ಶ್ರೋತ್ರಪತಿ ಚಕ್ಷುಷ್ಪತಿ ವಿಜ್ಞಾನಪತಿ ಬಳಸಿದ್ದೆಲ್ಲ ನಿಮ್ದಾಗ್ಬಿಡುತ್ತೆ ಸರ್ವಾತ್ಮ ಭಾವ ಬಂದ್ಬಿಡುತ್ತೆ ಅಂತ ಹೇಳಿ ಏನದಕ್ಕೆ ಅನಂತ ಫಲ ಹೇಳ್ತಾ ಮಾಡ್ರು ಬಿಡಬೇಡ್ರಿ ಕಂಡ್ರು ಈ ಪ್ರಾಣೋಪಾಸನೆ ಮಾಡಿ ಇದು ಅತಿ ದುರ್ಲಭವಾದ ಈ ಮನುಷ್ಯ ಜನ್ಮದಲ್ಲಿ ಈ ಒಂದು ಪ್ರಾಣದೇವತೆ ಉಪಾಸನೆ ಮಾಡಿದರೆ ಈ ಉತ್ತಮೋತ್ತಮವಾದ ಫಲವಾಗತ್ತೆ ಅಂತ ನಿಮ್ಮನ್ನ ಅದನ್ನ ಇದ್ ಮಾಡ್ತಾ ಇದೆ ಪ್ರಲೋಭನೆ ಮಾಡಿ ಮಾಡಿ ಅಂತ ಹೇಳಿ ತಲುತ್ತಾ ಇದೆ ಹೇಗಾದ್ರೂ ಪ್ರಾಣೋಪಾಸನೆ ಮಾಡ್ರಪ್ಪ ಬಿಡಬೇಡ್ರಿಪ್ಪ ಅಂತ ಮಾಡ್ತಾ ಇದೆ 9 ಗಂಟೆ ಆಯ್ತು.